ಹೈಡ್ರೋಕ್ಸಿ ಅಂತಂದ್ರೆ ಮಲ್ಟಿಪಲ್ ಓಚ್ ಗ್ರೂಪ್ಸ್ ಪೋಲಿಹೈಡ್ರೋಕ್ಸಿ ಮಲ್ಟಿಪಲ್ ಓ ಎಚ್ ಗ್ರೂಪ್ ಜೊತೆ ಗ್ರೂಪ್ ಇರಬಹುದು ಅಥವಾ ಪಾಲಿಹೈಡ್ರೋಕ್ಸಿ ಮಲ್ಟಿಪಲ್ ಓಚ್ ಗ್ರೂಪ್ ಜೊತೆ ಕಿಟೋನಿಕ್ ಗ್ರೂಪ್ ಇರಬಹುದು ಇಫ್ ದಿಸ್ ಇಸ್ ಸಿಕ್ಸ್ ಲಾಸ್ಟ್ ಬಟ್ ಒನ್ ಯಾವುದು ಫಿಫ್ತ್ ಆಯ್ತಲ್ಲ ಸೊ ದಿಸ್ ಪರ್ಟಿಕ್ಯುಲರ್ ಕಾರ್ಬನ್ ಕಾನ್ಫಿಗರೇಷನ್ ಅರೌಂಡ್ ದಿಸ್ ಕಾರ್ಬನ್ ವಿಲ್ ಡಿಸೈಡ್ ವೆದರ್ ಇಟ್ ಇಸ್ ಡಿ ಆರ್ ಎಲ್ ಓಚ್ ಆನ್ ದ ರೈಟ್ ಸೈಡ್ ಡಿ ಓಚ್ ಆನ್ ದೇಫ್ಟ್ ಸೈಡ್ ಎಲ್ ಕೆಟಲಿಸ್ಟ್ ಕೆಲಸ ಏನು ರಿಯಾಕ್ಷನ್ಗೆ ಒಂದು ಅಲ್ಟರ್ನೇಟ್ ಪಾತ್ ಕೊಡೋದು ಆ ಅಲ್ಟರ್ನೇಟ್ ಪಾತಲ್ಲಿ ಎನರ್ಜಿ ಆಫ್ ಆಕ್ಟಿವೇಶನ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತಲ್ಲ ದೇರ್ ಫೋರ್ ರಿಯಾಕ್ಷನ್ ಫಾಸ್ಟ್ ಆಗಿ ಆಗುತ್ತೆ ದ್ಯಾಟ್ ಈಸ್ ವಾಟ್ ಈಸ್ ದ ಜಾಬ್ ಆಫ್ ಎನ್ಸೈಮ್ ಹಲೋ ಎಬ್ರಿ ವಾನ್ ನಮಸ್ಕಾರ ಎಲ್ಲರಿಗೂ ಐ ವೆಲ್ಕಮ್ ಯು ಆಲ್ ಬ್ಯಾಕ್ ಟು ಫಿಸಿಕ್ಸ್ ವಾಲಾ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್ ವಿ ಆರ್ ಇನ್ ದ ಸಮರಿ ಕ್ಲಾಸ್ ಫಾರ್ ದ ಚಾಪ್ಟರ್ ಬಯೋ ಮಾಲಿಕ್ಯೂಲ್ಸ್ ವೆರಿ ಸಿಂಪಲ್ ಚಾಪ್ಟರ್ ಸ್ಕೋರಿಂಗ್ ಚಾಪ್ಟರ್ ಓಕೆ ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂತ ನೋಡೋಣ It's called synopsis, or we can call it as summary of this particular chapter. Okay, so biomolecules. So, what are biomolecules? Technically, how we can define biomolecules? Biomolecules are nothing but what? They are lifeless. Biomolecules are lifeless chemical substances which form the basis of life. Is that clear? Biomolecules are lifeless chemical substances which form the basis of life, not only responsible for the growth of the living system. But also responsible for the maintenance, the building up, as well as the reproduction. We are going to discuss some of the important biomolecules. Right? First one, the carbohydrate. First one, the carbohydrate. In really each particular chapter really, in an important day, you know, most of the time, question there will be no surprise from this particular chapter. Okay, let us see.

ಸಿಂಪ್ಲೆಸ್ಟ್ ಕಾರ್ಬೋಹೈಡ್ರೇಟ್ಸ್ ವಿಚ್ ಕೆನಾಟ್ ಬಿ ಹೈಡ್ರೋಲೈಸ್ಡ್ ಫರ್ದರ್ ಫರ್ದರ್ ಅದನ್ನು ಹೈಡ್ರೋಲೈಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅದರ ಜನ್ರಲ್ ಫಾರ್ಮ್ಯುಲಾ ಏನು ಸಿ ಎಚ್ ಟು ಓ ಎನ್ ವೇರ್ ಎನ್ ಕ್ಯಾನ್ ಬಿ ತ್ರೀ ಟು ಸೆವೆನ್ ಇಸ್ ದಾಟ್ ಕ್ಲಿಯರ್ ಆಲಿಗೋ ಸೆಕ್ರೈಟ್ಸ್ ಆಲಿಗೋ ಸೆಕ್ರೈಟ್ಸ್ ಅಂತಂದರೆ ಗ್ರೀಕ್ ಆಲಿಗೊ ಅಂದರೆ ಏನ್ರಿ ಇನ್ ಗ್ರೀಕ್ ಆಲಿಗೋ ಅಂದರೆ ಫ್ಯೂ ಅಂದರೆ ದೇ ಕ್ಯಾನ್ ಪ್ರೊಡ್ಯೂಸ್ ಟು ಟು ಟೆನ್ ಮೋನೊಸೆಕ್ರೈಟ್ಸ್ ಅಪಾನ್ ಹೈಡ್ರೋಲೈಸಸ್ ಹೈಡ್ರೋಲೈಸ್ ಮಾಡಿದ ಕೂಡಲೇ ಫರ್ದರ್ ಸಿಂಪ್ಲಿಫೈ ಆಗೋದೇ ಇಲ್ಲ ದೇ ಆರ್ ಮೋನೊಸೆಕ್ರೈಟ್ಸ್ hydrolyzed 2 to 10 molecules of monosaccharides produce madate. they are called as oligosaccharides these are carbohydrates which hydrolysis upon hydrolysis produce 2 to 10 molecules of monosaccharides depending upon the number of monosaccharides molecules actually are obtained they are classified as di tri tetra etc. monosaccharides oligosaccharides monosaccharides are the simplest you know carbohydrates which cannot be further uh, hydrolyzed ಸೆಕ್ರೆಟ್ಸ್ ಅಂತಂದ್ರೆ ಇದನ್ನ ಹೈಡ್ರೋಲೈಸ್ ಮಾಡಬಹುದು ಮಾಡಿದರೂ ಕೂಡ ಆರ್ ಗೋಯಿಂಗ್ ಟು ಗೆಟ್ ಅಬೌಟ್ ಟೂ ಟು ಟೆನ್ ಫ್ಯೂ ನಂಬರ್ ಆಫ್ ಮೋನೋಸೆಕ್ರೈಡ್ ಯೂನಿಟ್ಸ್ ಮೋನೋಸೆಕರೈಡ್ ಜನರಲ್ ಫಾರ್ಮ್ಯುಲಾ ಏನು ಸಿ ಎಚ್ ಟು ಓ ಎನ್ ವೇರ್ ಎನ್ ಕ್ಯಾನ್ ಬಿ ತ್ರೀ ಟು ಸೆವೆನ್ ಇಸ್ ದ ಸ್ಟೂಡೆಂಟ್ಸ್ ರೈಟ್ ಆಮೇಲೆ ಡೈ ಸೆಕ್ರೈಡ್ಸ್ ಡೈ ಸೆಕ್ರೈಡ್ಸ್ ಅಂತಂದ್ರೆ ದೇ ಆರ್ ಗೋಯಿನ್ ಟು ಗಿವ್ ಯು ಟು ಮೋನೋಸೆಕರೈಡ್ ಯೂನಿಟ್ಸ್ ಆಲಿಗೊ ಸೆಕ್ರೈಡ್ಸ್ ಅಲ್ಲಿ ಡೈಸೆಕ್ರೈಡ್ಸ್ ಟ್ರೈ ಸೆಕ್ರೈಡ್ಸ್ ಎಟ್ರಾ ಸೆಕ್ರೈಟ್ಸ್ ಅಂತ ಬರುತ್ತೆ ಸೊ ಇನ್ನು ಆಲಿಗೊ ಸೆಕ್ರೈಡ್ ಡೈ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಟು ಮೋನೋಸೆಕ್ರೈಡ್ ಎಕ್ಸಾಂಪಲ್ಸ್ ಆಫ್ ಡೈ ನೋಡ್ರಿ ಸುಕ್ರೋಸ್ ಮಲ್ಟೋಸ್ ಲ್ಯಾಕ್ಟೋಸ್ ಇದರ ಜನರಲ್ ಫಾರ್ಮುಲಾ ಏನ್ರಿ ಡೈ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಓ ಲವೆನ್ ಟೈಸೆಕ್ರೈಡ್ಸ್ ಅಂತಂದ್ರೆ ದೇ ಪ್ರೊಡ್ಯೂಸ್ ಮೂರು ಮೋನೋಸೆಕ್ರೈಡ್ ಯೂನಿಟ್ಸ್ ರೈಟ್ ಅಪೋನ್ ಹೈಡ್ರೋಲೈಸಿಸ್ ಎಕ್ಸಾಂಪಲ್ ಐ ಮೆನ್ ವಿ ಕ್ಯಾನ್ ಹ್ಯಾವ್ ಅ ಎಕ್ಸಾಂಪಲ್ ಆಫ್ ವಿಲ್ ಆಫ್ ರಾಫಿನೋಸ್ ಸಾರಿ ವಿ ಕ್ಯಾನ್ ಹಾವ್ ಅ ಎಕ್ಸಾಂಪಲ್ ಆಫ್ ರಾಫಿನೋಸ್ ರಾಫಿನೋಸ್ ಅಲ್ಲಿ ಯಾವ್ಯಾವ ಮೋನೋಸೆಕ್ರೈಡ್ಸ್ ಇರ್ತಾವ ఫ్రుక్టోస్ గక్టోస్టూస్ మాల్టోస్టోస్ ఆర్ దగ్ంపల్ ఆఫ్ డైసెకరైట్స్ ట్రైసెకరైట్స్ ఎక్సాంపల్స్ ఇట్ విల్ ప్రొడ్యూస్ త్రీ మోనోసెకరైట్స్ అపన్ హైట్రోలైసల్ ఫార్మ్యులర్టి అదే రీతి టెట్రాట్స్ ಟೆಟ್ರಾಸೆಕ್ರೈಡ್ ಎಕ್ಸಾಂಪಲ್ ಯಾವುದು ಸ್ಟ್ಯಾಚ್ಯುರೋಸ್ ಇದು ನಾಲ್ಕು ಮೋನೊಸೆಕ್ರೈಟ್ಸ್ ಕೊಡುತ್ತೆ ಹೈಡ್ರೋಲೈಸಿಸ್ ಮಾಡಿದ ಕೂಡಲೇ ರೈಟ್ ಒಂದು ಗ್ಲುಕೋಸು ಒಂದು ಫ್ರೂಕ್ಟೋಸು ಎರಡು ಗ್ಯಾಲಕ್ಟೋಸ್ ಟೂ ಮೊಲಿಕ್ಯೂಲ್ಸ್ ಆಫ್ ಗ್ಯಾಲಕ್ಟೋಸ್ ಇದರ ಜನರಲ್ ಫಾರ್ಮುಲಾ ಏನು ಸಿ ಟ್ವೆಂಟಿ ಫೋರ್ ಎಚ್ ಫೋರ್ಟಿ ಟು ಓ ಟ್ವೆಂಟಿ ಒನ್ ಮೋನೋಸೆಕ್ರೈಡ್ ಡೈಸ್ ಮೋನೋಸೆಕ್ರೈಡ್ ಆಲಿಗೊಸೆಕರೈಡ್ ಆಲಿಗೊಸೆಕ್ರೈಡ್ಸ್ ಅಲ್ಲಿ ವಿ ಆರ್ ಹ್ಯಾವಿಂಗ್ ಡೈಸೆಕ್ರೈಡ್ ಟ್ರೈಸೆಕ್ರೈಡ್ ಟೆಟ್ರಾಸೆಕರೈಡ್ಸ್ tri examples examples: sucrose maltose lactose right trisaccharide example of raffinose tetrasaccharide example of uh, staturose. Uh, raffinose is it is going to give you 3 monosaccharides i glucose fructose and galactose uh, tetra tetra-saccharido, tetrasaccharide it is going to give you 4 monosaccharides i glucose fructose and 2 molecules of galactose upon hydrolysis general formulas are given remember them ಪಾಲಿಸೆಕ್ರೈಡ್ಸ್ ಅಂತ ಅಂದ್ರೆ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಯು ಲಾರ್ಜ್ ನಂಬರ್ ಆಫ್ ಮೋನೋಸೆಕರೈಡ್ ಯೂನಿಟ್ಸ್ ಲಾರ್ಜ್ ನಂಬರ್ ಆಫ್ ಮೋನೋಸೆಕ್ರೈಡ್ ಯೂನಿಟ್ಸ್ ಅಪಾನ್ ಹೈಡ್ರೋಲೈಸಿಸ್ ಓಕೆ ಎಕ್ಸಾಂಪಲ್ಸ್ ಯಾವುದು ಸ್ಟಾರ್ಚ್ ಸೆಲ್ಯುಲೋಸ್ ಗ್ಲೈಕೋಜನ್ ಇಸ್ ದಟ್ ಕ್ಲಿಯರ್ ಇದರ ಜನರಲ್ ಫಾರ್ಮುಲಾ ಸಿ ಸಿಕ್ಸ್ ಎಚ್ ಟೆನ್ ಓ ಫೈವ್ ಎನ್ ವೇರ್ ಎನ್ ಕ್ಯಾನ್ ಬಿ ಹಂಡ್ರೆಡ್ ಟು ತ್ರೀ ತೌಸಂಡ್ ಬಿಕಾಸ್ ದೇ ಕ್ಯಾನ್ ಗಿವ್ ಯು ಲಾರ್ಜ್ ನಂಬರ್ ಆಫ್ ಮೋನೋಸೆಕರೈಡ್ ಯೂನಿಟ್ಸ್ ಅರ್ಥ ಆಯ್ತಾ ಡಿಫರೆನ್ಸ್ ಬಿಟ್ವೀನ್ ಮೊನೋಸೆಕ್ರೈಡ್ ಡೈಸೆಕರೈಡ್ I mean, monosaccharide, oligosaccharide and poly, polysaccharide. Illinotary. Monosaccharides are also termed as aldoses and ketoses. Aldose means they will have aldehyde group. Ketoses means they will have ketonic group. The monosaccharides containing aldehyde group are called aldoses. Monosaccharides containing ketonic group are called ketoses. The aldoses and ketoses are further classified as trioses, tetroses, pentoses, etc., ಅಲ್ಡೋಸಸ್ ಮತ್ತು ಕೀಟೋಸಸ್ ಅಲ್ಡೋಸ್ ಅಂತಂದರೆ ಅಲ್ಡಿಆರ್ಡಿ ಗ್ರೂಪ್ ಇರುತ್ತೆ ಕೀಟೋಸಸ್ ಅಂದರೆ ಕೀಟೋನಿಕ್ ಗ್ರೂಪ್ ಇರುತ್ತೆ ಅದನ್ನು ಫರ್ದರ್ ನಾವು ಟ್ರಯೋಸಸ್ ಟೆಟ್ರೋಸಸ್ ಅಂತ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ಎಷ್ಟು ಕಾರ್ಬನ್ ಆಟಮ್ ಇದೆ ಅದರ ಮೇಲೆ ಮೂರು ಕಾರ್ಬನ್ ಆಟಮ್ ಇದ್ದರೆ ಟ್ರಯೋಸು ನಾಲ್ಕು ಕಾರ್ಬನ್ ಇದ್ರೆ ಆಟಮ್ ಇದ್ದರೆ ಟೆಟ್ರೋಸಸ್ಸು ಐದು ಕಾರ್ಬನ್ ಆಟಮ್ ಇದ್ದರೆ ಪೆಂಟೋಸ್ ಸಿಮಿಲರ್ಲಿ ಸಿಕ್ಸ್ ಹೆಕ್ಸೋಸ್ ಸೆವೆನ್ ಹೆಪ್ಟೋಸ್ ಅಕಾರ್ಡಿಂಗ್ಲಿ ದೇ ಕಂಟೇನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಕಾರ್ಬನ್ ಆಟಮ್ಸ್ అర్థయిత మోనోసకరైడ్స్ క్లాసిఫైడ్ యాస్ ఆల్డోసస్ అండ్ కీటోస్ ఆల్డోస్ అంటే దే హవ్ ఆల్డిహైడ్ గ్రూప్ కీటోస్ అంటే దే హవ్ కీటోనిక్ గ్రూప్ ఆల్డోసస్ అండ్ కీటోన్స్ ఫర్దర్ క్లాసిఫైడ్ యాస్ ఆల్డో ఐ మీన్ ట్రయోస్ టెట్రోస్ పెంటోస్ ఎక్సెట్రా డిపెండింగ్ ఆన్ अदरထర ఎంత కార్బన్ ఆటం ఉంటే अदरమేలే రైట్ వి ఆర్ హవింగ్ మూర్ కార్బన్ ఆటం ఇద ట్రయోస్ అదికి ఆల్డో ట్రయోస్ అనుబోదు ఇఫ్ దేర్ ఇస్ ఆల్డిహైడ్ గ్రూప్ కీటో ట్రయోస్ అనుబోదు ఇఫ్ దేర్ ఇస్ ఆ కీటోనిక్ గ్రూప్ ఓకే మూరు అదికి ಟ್ರಯೋಸ್ ಅಂತಾರ ಅಲ್ಡಿ ಹೈಡಿ ಗ್ರೂಪ್ ಇದ್ರೆ ವಿ ಕ್ಯಾನ್ ಆಸ್ ಅಲ್ಡೋ ಟ್ರಯೋಸ್ ಕೀಟೋನಿಕ್ ಗ್ರೂಪ್ ಇದ್ರೆ ವಿ ಕ್ಯಾನ್ ಆಸ್ ಕೀಟೋ ಕೀಟೋಟ್ರಯೋಸ್ ಸಿಮಿಲರ್ಲಿ ನಾಲ್ಕಿತ್ತಂದ್ರೆ ಕಾರ್ಬನ್ ಐಟಮ್ಸ್ ಟೆಟ್ರೋಸಸ್ಸು ಅಲ್ಡಿ ಹೈಡಿ ಗ್ರೂಪ್ ಇದ್ರೆ ಅಲ್ಡೋ ಟೆಟ್ರೋಸ್ ಕೀಟೋನಿಕ್ ಗ್ರೂಪ್ ಇದ್ರೆ ಟೆಟ್ರೋಸ್ ಇಸ್ ದಾಟ್ ಕ್ಲಿಯರ್ ಇಟ್ ಕಂಟಿನ್ಯೂಸ್ ನೆಕ್ಸ್ಟ್ Occurrence and preparation of glucose. Glucose is what? Dextrose. Glucose is a dextrose. Andrei. Originally, naturally, glucose is a dextrorotatory. It is a optically active a compound which rotates the plane polarized light towards clockwise direction. It is a dextrorotatory. Right? Grape sugar is its source. Its general formula, its actual formula of the glucose is C6H12O6. Is that clear? Glucose occurs

ಆಸೆಡ್ ಅವಾಗ ಏನಾಗುತ್ತೆ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಯೂನಿಟ್ ಆಫ್ ಗ್ಲೂಕೋಸ್ ಅಂಡ್ ಫ್ರೂಕ್ಟೋಸ್ ಸಿಗುತ್ತೆ ಇಸ್ ದಾಟ್ ಕ್ಲಿಯರ್ ಸುಕ್ರೋಸ್ ಇಸ್ ಅ ಡೈ ಸೆಕ್ರೆಟ್ ಡೈ ಸೆಕ್ರೇಟ್ ಅಂದ್ರೆ ಏನ್ ಮಾಡಬೇಕು ಅಪೋನ್ ಹೈಡ್ರೋಲೈಸಿಸ್ ಎರಡು ಮೋನೋಸೆಕ್ರೇಟ್ ಕೊಡಬೇಕಲ್ಲ ಸೊ ಸುಕ್ರೋಸ್ ಹೈಡ್ರೋಲೈಸಿಸ್ ಮಾಡಿದರೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಅದು ನಮ್ಗೆ ಏನು ಕೊಡುತ್ತೆ ಗ್ಲೂಕೋಸ್ ಮತ್ತೆ ಫ್ರೂಕ್ಟೋಸ್ ಕೊಡುತ್ತೆ ಇಸ್ ದಾಟ್ ಕ್ಲಿಯರ್ ದ ಎನ್ಸೈಮ್ ದಟ್ ದೂಸ್ ಸುಕ್ರೇಸ್ ಎನ್ಸೈಮ್ ಯೂಸ್ ಮಾಡ್ಬೋದು ಆರ್ ವಿ ಕ್ಯಾನ್ ಯೂಸ್ ಇನ್ವರ್ಟೈಸ್ ಅಂತ ಎನ್ಸಾಮ್ ಯೂಸ್ ಮಾಡ್ಬೋದು ಇಸ್ ದಾಟ್ ಕ್ಲಿಯರ್ ಸ್ಟೂಡೆಂಟ್ಸ್ ರೈಟ್ ಸೊ we can prepare it from sucrose also we can prepare it from starch also starch is what a polysaccharide polysaccharide starch c6h10o5n upon hydrolysis in presence of acid at high temperature and pressure We en large n number of glucose units so glucose available naturally in the in the, in the form of grape sugar We produce a preparing you with uh, from sucrose as well as starch from disaccharide as well as polysaccharide

ಅಕಾರ್ಡಿಂಗ್ ಟು ಬೇಯರ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅದರಲ್ಲಿ ಏನಿರುತ್ತೆ ಗ್ಲೂಕೋಸಲ್ಲಿ ಒಂದು ಹಳ್ಳಿ ಆರ್ಡಿ ಗ್ರೂಪ್ ಇರುತ್ತೆ ಒಂದು ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇರುತ್ತೆ ಆಮೇಲೆ ಆ್ಯಂಡ್ ನಾಲ್ಕು ಸೆಕೆಂಡರಿ ಅಲ್ಕೊಹಾಲಿಕ್ ಗ್ರೂಪ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ಇಸ್ ಕ್ಲಿಯರ್ ಗ್ಲೂಕೋಸ್ ಗ್ಲೂಕೋಸಲ್ಲಿ ಹೌ ಮೆನಿ ಅಲ್ಡಿಆರ್ಡಿ ಗ್ರೂಪ್ಸ್ ಒನ್ ಹಳ್ಳಿ ಹ್ಯಾಡಿ ಗ್ರೂಪ್ ಆ್ಯಂಡ್ ಹೌಮಿ ಪ್ರೈಮರಿ ಅಲ್ಕೊಹಾಲಿಕ್ ಗ್ರೂಪ್ಸ್ ಒನ್ ಹೌ ಮೆನಿ ಸೆಕೆಂಡರಿ ಅಲ್ಕೋಹಾಲಿಕ್ ಗ್ರೂಪ್ಸ್ ಫೋರ್ ಇಸ್ ದಟ್ ಕ್ಲಿಯರ್ ಒಂದು ಪ್ರೈಮರಿ ಆಲ್ಕೊಹಾಲಿಕ್ ಗ್ರೂಪ್ ನಾಲ್ಕು ಸೆಕೆಂಡರಿ ಅಲ್ಕೊಹಾಲಿಕ್ ಗ್ರೂಪ್ಸ್ ಇಸ್ ದಟ್ ಕ್ಲಿಯರ್ ರೈಟ್ ಗ್ಲೂಕೋಸ್ ಬಗ್ಗೆ ಏನೇನು ಮಾಹಿತಿ ಇರಬೇಕು ನಿಮ್ಮ ಹತ್ರ ಅದು ಅಲ್ಡೋ ಹೆಲ್ಡಿಆರ್ಡಿ ಗ್ರೂಪ್ ಇರುತ್ತೆ ಅಲ್ಡಿಆರ್ಡಿ ಗ್ರೂಪ್ ಟರ್ಮಿನಲ್ಗೆ ಇರಬೇಕು ಬಿಕಾಸ್ ಅಲ್ಡಿಆರ್ಡಿ ಗ್ರೂಪ್ ಇಸ್ ಮೋನೋವಾಲೆಂಟ್ ಅಂಡ್ ಇಟ್ ಆಸ್ ಗಾಟ್ ಒನ್ ಪ್ರೈಮರಿ ಅಲ್ಕೋಹಾಲಿಕ್ ಗ್ರೂಪ್ ನಾಲ್ಕು ಸೆಕೆಂಡರಿ ಅಲ್ಕೋಹಾಲಿಕ್ ಗ್ರೂಪ್ಸ್ ಇಸ್ ದಟ್ ಕ್ಲಿಯರ್ ದಿಸ್ ಸ್ಟ್ರಕ್ಚರ್ ವಾಸ್ ಅಸೈನ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಎವಿಡೆನ್ಸ್ ಮಾಲಿಕ್ಯುಲರ್ ಆಫ್ ದ ಗ್ಲೂಕೋಸ್ ಇಸ್ ವಾಟ್ ಸಿಕ್ಸ್ ಎಚ್ ಟ್ವೆಲ್ವ್ ಓ ಸಿಕ್ಸ್ ಆಮೇಲೆ ಔಟ್ ಆಫ್ ಚೆಕ್ ದ ಪ್ರೆಸೆನ್ಸ್ ಆಫ್ ಗ್ರೂಪ್ ಗ್ಲೂಕೋಸಲ್ಲಿ ಒಂದೇ ಅಲ್ಡಿಹೈಡಿಕ್ ಗ್ರೂಪ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಇಲ್ಲೇ ನೋಡ್ರಿ ಗ್ಲೂಕೋಸ್ ಇಫ್ ಯು ಕನ್ಸಿಡರ್ ಇಟ್ ಆಸ್ ಅ ಗ್ಲುಕೋಸ್ ಮಾಲಿಕ್ಯ್ಯೂಲ್ ಈ ಗ್ಲುಕೋಸ್ ಮಾಲಿಕ್ಯ್ಯೂಲಲ್ಲಿ ಸ್ಟೂಡೆಂಟ್ಸ್ ಒಂದು ಅಲ್ಡಿಹೈಡಿಕ್ ಗ್ರೂಪ್ ಇದೆ ನಾಲ್ಕು ಸೆಕೆಂಡರಿ ಆಲ್ಕೊಹಾಲಿಕ್ ಗ್ರೂಪ್ ಇದೆ ಒಂದು ಪ್ರೈಮರಿ ಆಲ್ಕೊಹಲಿಕ್ ಗ್ರೂಪ್ ಇದೆ ಈ ಥರ ಇರುವಂಥ ಗ್ಲೂಕೋಸು ಹೈಡ್ರೋಜನ್ ಸ್ಯಾನಾಯ್ಡ್ ಜೊತೆ ನಾನು ರಿಯಾಕ್ಟ್ ಮಾಡಿದರೆ ಹೈಡ್ರೋಜನ್ ಸ್ಯಾನಾಯ್ಡ್ ಜೊತೆ ರಿಯಾಕ್ಟ್ ಮಾಡಿದರೆ ಐ ವಿಲ್ ಹ್ಯಾವ್ ಸ್ಯಾನೈಡ್ ಅಯೋನ್ ಆಸ್ ನ್ಯೂಕ್ಲಿಯೋಫೈಲ್ ಇಲ್ಲೇ ನೋಡಿರಿ ಸಿ ಎಚ್ ಓ ಗ್ರೂಪ್ ಇದೆ ಅಲ್ವಾ ರೈಟ್ ಸೊ ಇಲ್ಲಿ ಸ್ಯಾನಾಡ್ ಆಸ್ ಅನ್ಯೂಕ್ಲಿಯೋಫೈಲಲ್ಲಿ ಅಟ್ಯಾಕ್ ಆಗುತ್ತೆ ನಿಮ್ಮ ಎಚ್ ಪ್ಲಸ್ಸು ಆಕ್ಸಿಜನ್ ಮೇಲೆ ಹೋಗುತ್ತೆ ಆವಾಗ ನಿಮ್ಗೆ ಏನು ಸಿಗುತ್ತೆ ಸಿ ಎಚ್ ಓ ಎಚ್ ಸಿ ಎನ್ ಗ್ರೂಪ್ ಸಿಗುತ್ತೆ ಏನಂತೀರಿ ಇದಕ್ಕೆ ಸ್ಯಾನೋಹೈಡ್ರೇನ್ ಸಿಗುತ್ತೆ ಇಸ್ ದಟ್ ಕ್ಲಿಯರ್ ಈ ಸ್ಯಾನೋಹೈಡ್ರೇನ್ ಫಾರ್ಮ್ ಆಗಬೇಕಂದ್ರೆ ಗ್ಲುಕೋಸ್ ಜೊತೆ ಸೇರಿ ಗ್ಲೂಕೋಸ್ ಜೊತೆ ಎಚ್ ಸಿ ಎನ್ ಸೇರಿದಾಗ ಸ್ಯಾನೋಹೈಡ್ರೇನ್ ಆಗಬೇಕಪ್ಪ ಅಂತಂದರೆ ಇಲ್ಲಿ ಗ್ಲುಕೋಸಲ್ಲಿ ಏನಿರುತ್ತೆ ಈ ಥರ ಕಾರ್ಬೋನಿಯಲ್ ಗ್ರೂಪ್ ಇರುತ್ತೆ ಈ ರಿಯಾಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ ಗ್ಲೂಕೋಸಲ್ಲಿ ಕಾರ್ಬೋನಿಯಲ್ ಗ್ರೂಪ್ ಇದೆ ಅಂತ ಅದೇ ರೀತಿ ನಾವು ಹೈಡ್ರಾಕ್ಸಿಲ್ ಅಮೈನ್ ಎನ್ ಎಚ್ ಟು ಓ ಎಚ್ ಜೊತೆ ರಿಯಾಕ್ಟ್ ಮಾಡಿದರೆ ಎನ್ ಎಚ್ ಟು ಓ ಎಚ್ ಜೊತೆ ರಿಯಾಕ್ಟ್ ಮಾಡಿದರೆ ಯು ವಿಲ್ ಹ್ಯಾವ್ ಅ ಕಂಡೆನ್ಸೇಷನ್ ರಿಯಾಕ್ಷನ್ ರಿಲೀಸಿಂಗ್ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗಿಬಿಟ್ಟು ನಿಮ್ಗೆ ಸಿಗುತ್ತೆ ಇಲ್ಲಿ ಆಕ್ಸೈಮ್ ಸಿಗುತ್ತೆ ಆಕ್ಸೈಮ್ ಕಂಪೌಂಡ್ ಸಿ ಎಚ್ ಡಬಲ್ ಬಾಂಡ್ ಎನ್ ಓ ಎಚ್ ಕಂಪೌಂಡ್ ಸಿಗುತ್ತೆ ಆಕ್ಸೈಮ್ ಸಿಗುತ್ತೆ ಸೊ ಅಲ್ಡಿ ಹೈಡ್ ಅಲ್ಡಿ ನಾವು ಎಚ್ ಸಿ ಎನ್ ಅಥವಾ ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಮಾಡಿದರೆ ನಮಗೆ ಮತ್ತು ಆಕ್ಸೈಮ್ ಸಿಗೋದ್ರಿಂದ ಗ್ಲೂ ಐ ಮೀನ್ ಅಲ್ಡಿಹೈಡಿಕ್ ಸಾರಿ ಅಲ್ಲಿ ನಾವು ಏನಂತ ಹೇಳ್ಬೋದು ಕಾರ್ಬೋನಿಲ್ ಗ್ರೂಪ್ ಇದೆ ಅಂತ ಹೇಳ್ಬೋದು ಗ್ಲೂಕೋಸ್ ಅಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದೆ ಅಂತ ಹೇಳ್ಬೋದು ಆ ಕಾರ್ಬೋನಿಲ್ ಗ್ರೂಪ್ ಅಲ್ಡಿಹೈಡಿಕ್ ಗ್ರೂಪು ಆಗಿರ್ಬೋದು ಕೀಟೋನಿಕ್ ಗ್ರೂಪು ಆಗಿರ್ಬೋದಲ್ಲ ಅವಾಗ ಏನು ಪ್ರೂವ್ ಮಾಡಿದ್ರು ಗ್ಲುಕೋಸನ್ನು ನಾವು ಆಕ್ಸಿಡೈಸ್ ಮಾಡಿದರೆ ವಿತ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಬ್ರೋಮಿನ್ ವಾಟರ್ ಇರ್ಬೋದು ಅಥವಾ ಟೋಲನ್ಸ್ರಿ ಏಜೆಂಟ್ ಇರ್ಬೋದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಈ ಗ್ಲುಕೋಸು ಒಂದು ಅಲ್ಡಿ ಐ ಆಮೇಲೆ ನಾಲ್ಕು ಸೆಕೆಂಡ್ರಿ ಅಲ್ಕೊಹಾಲಿಕ್ ಗ್ರೂಪು ಒಂದು ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇರೋವಂಥ ಗ್ಲುಕೋಸನ್ನು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಆಕ್ಸಿಡೈಸ್ ಮಾಡಿದರೆ ನಮಗೆ ಅದು ಆಕ್ಸಿಡೈಸ್ ಆಗಿ ಏನು ಸಿಕ್ತು ಗ್ಲುಕೋ ಗ್ಲುಕೋಮಿಕ್ ಆ್ಯಸಿಡ್ ಸಿಕ್ತು ಇಸ್ ದಾಟ್ ಕ್ಲಿಯರ್ ಯಾ ಗ್ಲುಕೋಮಿಕ್ ಆ್ಯಸಿಡ್ ಸಿಕ್ತು ದ್ಯಾಟ್ ಪರ್ಟಿಕ್ಯುಲರ್ ಆ್ಯಸಿಡ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಆಕ್ಸಿಡೇಷನ್ ಆಫ್ ದಿಸ್ ಗ್ರೂಪ್ ಈ ಪರ್ಟಿಕ್ಯುಲರ್ ಕಂಪೌಂಡ್ ನಲ್ಲಿ ಅಲ್ಡಿಹೈಡಿಕ್ ಗ್ರೂಪ್ ಇದ್ರೆ ಮಾತ್ರ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಅದು ಆಕ್ಸಿಡೈಸ್ ಆಗುತ್ತೆ ಕೀಟೋನಿಕ್ ಗ್ರೂಪ್ ಜೊತೆ ಇದ್ರೆ ಅದು ಆಕ್ಸಿಡೈಸ್ ಆಗ್ತಾ ಇರಲಿಲ್ಲ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ದೇರ್ ಫೋರ್ ಈ ತರ ಆಕ್ಸಿಡೈಸ್ ಆಗಿರೋದ್ರಿಂದ ವಿನ್ ಸೇ ದ್ಯಾಟ್ ಇಟ್ ಈಸ್ ಹ್ಯಾವಿಂಗ್ ಅ ಅಲ್ಡಿಹೈಡಿಕ್ ಗ್ರೂಪ್ ನಿಮ್ಗೆ ಎಕ್ಸಾಮಲ್ಲಿ ಏನ್ ಕೇಳ್ತಾರ ಕಾರ್ಬೋನಿಲ್ ಗ್ರೂಪ್ ಇದೆ ಅಂತ ಹೆಂಗೆ ಪ್ರೂವ್ ಮಾಡ್ತೀರಿ ಅಂತಾನು ಕೇಳಬಹುದು ಅಲ್ಡಿಹೈಡಿ ಗ್ರೂಪ್ನೇ ಇದು ಆ ಕಾರ್ಬೋನಿಲ್ ಗ್ರೂಪ್ ಅಡಿ ಹೈಡಿ ಗ್ರೂಪ್ ಇದೆ ಅಂತ ಹೆಂಗೆ ಪ್ರೂವ್ ಮಾಡ್ತೀರಿ ಅಂತಾನು ಕೇಳಬಹುದು ಯು ಕ್ಯಾನ್ ರೈಟ್ ರೈಟ್ ದಿಸ್ ರಿಯಾಕ್ಷನ್ ಕಾರ್ಬೋನಿಲ್ ಗ್ರೂಪ್ ಬರಿಬೋದು ಅಲ್ಡಿಆರ್ಡ್ ಗ್ರೂಪಿಗೆ ಇದು ಬರಿಬೋದು ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್ ಆಫ್ ಫೈವ್ ಹೈಡ್ರೋಕ್ಸಿಲ್ ನಾನು ನಾನ್ ರೈಟ್ ಸೊ ದೇರ್ ಆರ್ ಗೋಯಿಂಗ್ ಟು ಬಿ ನಾಲ್ಕು ಸೆಕೆಂಡರಿ ಅಲ್ಕೋಹಾಲಿಕ್ ಗ್ರೂಪ್ಸ್ ಒಂದು ಪ್ರೈಮರಿ ಅಲ್ಕೋಹಾಲಿ ಗ್ರೂಪ್ ಇಸ್ ದಾಟ್ ಕ್ಲಿಯರ್ ಟೋಟಲ್ ಎಲ್ಲ ಸೇರಿ ಐದು ಓ ಎಚ್ ಗ್ರೂಪ್ಸ್ ಐದು ಓ ಎಚ್ ಗ್ರೂಪ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅದು ಸಪೋಸ್ ನಾವೀಗ ಗ್ಲೂಕೋಸ್ ಅಸೆಟೈಲೇಷನ್ ಮಾಡಿದ್ವಿ ಅಂತಂದ್ರೆ ವಿತ್ ಅಸೆಟಿಕ್ ಆನ್ ರಿಯಾಕ್ಷನ್ ಮಾಡಿದರೆ ಗ್ಲೂಕೋಸ್ ಐದು ಪೊಸಿಷನ್ ಅಲ್ಲಿ ನಮಗೇನು ಸಿಗ್ತಾ ಇದೆ ಅಸೈಲೇಷನ್ ಆಗ್ತಾ ಇದೆ ಅಂದರೆ ವಿ ಆರ್ ಗೆಟಿಂಗ್ ವಾಟ್ ಪೆಂಟಾ ಅಸಿಟೇಟ್ ಇಸ್ ದಟ್ ಕ್ಲಿಯರ್ ಸಿ ಎಚ್ ತ್ರೀ ಸಿ ಓ ಗ್ರೂಪ್ ಫ್ರಾಮ್ ಅಸೆಟಿಕ್ ಆ್ಯಂಡ್ ಹೈಡ್ರೈಡ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ಗ್ಲೂಕೋಸ್ ಆಟ್ ಫೈವ್ ಪೊಸಿಷನ್ ರಿಲೀಸಿಂಗ್ ಫೈವ್ ಎಚ್ ಇಸ್ ದಟ್ ಕ್ಲಿಯರ್ ಐದು ಹೈಡ್ರೋಜನ್ ಆಟಮ್ ಆಫ್ ದ ಗ್ಲೂಕೋಸ್ ರೀಪ್ಲೇಸ್ ಮಾಡಿ ಅಸೈಲ್ ಗ್ರೂಪ್ ಇಂಟ್ರೊಡ್ಯೂಸ್ ಆಗೋದ್ರಿಂದ ನಮಗೆ ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಸಿಗ್ತಾ ಇದೆ ಐದು ಪೊಸಿಷನ್ ಅಲ್ಲಿ ನಮಗೆ ಅಸೈಲೇಷನ್ ಆಗ್ತಾ ಇರೋದ್ರಿಂದ ಐದು ಓ ಎಚ್ ಗ್ರೂಪ್ ಆಯ್ತಲ್ಲ ರೈಟ್ ಸೊ ಫೈವ್ ಓ ಎಚ್ ಗ್ರೂಪ್ಸ್ ಆರ್ ದ ಗ್ಲೂಕೋಸ್ ಯಾವ ರಿಯಾಕ್ಷನ್ ಮೇಲೆ ರಿಯಾಕ್ಷನ್ ಆಫ್ ಗ್ಲೂಕೋಸ್ ಅಸೆಟಿಕ್ ಟು ಗ್ಲೂಕೋಸ್ ಪೆಂಟಾ ಆ ಐದರಲ್ಲಿ ಪ್ರೆಸೆನ್ಸ್ ಆಫ್ ಓನ್ಲಿ ಒನ್ ಪ್ರೈಮರಿ ಅಲ್ಕೋಹಾಲಿಕ್ ಐದರಲ್ಲಿ ಒಂದೇ ಒಂದೇ ಪ್ರೈಮರಿ ಅಂತ ಹೆಂಗ್ ಗೊತ್ತಾಯ್ತು ರೈಟ್ ಇಲ್ಲೇ ನೋಡ್ರಿ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈಗ ಗ್ಲುಕೋಸ್ ಇದೆ ರೈಟ್ ಸಿ ಎಚ್ ಫೋರ್ ಇದು ಸಾರಿ

ಇದರಲ್ಲೂ ಒಂದು ಪ್ರೈಮರಿ ಆಲ್ಕೊಹಾಲಿಕ್ ಗ್ರೂಪ್ ಇದೆ ಇದರಲ್ಲೂ ಒಂದು ಪ್ರೈಮರಿ ಆಲ್ಕೊಹಾಲಿಕ್ ಗ್ರೂಪ್ ಇದೆ ಒಂದೇ ಒಂದು ಪ್ರೈಮರಿ ಆಲ್ಕೊಹಾಲಿಕ್ ಗ್ರೂಪ್ ಇರುವಂಥ ಗ್ಲುಟೋನಿಕ್ ಆ್ಯಸಿಡನ್ನು ಆಕ್ಸಿಡೇಷನ್ ಮಾಡಿದರೆ ಗ್ಲುಕೋನಿಕ್ ಆ್ಯಸಿಡನ್ನು ಗ್ಲುಕೋನಿಕ್ ಆ್ಯಸಿಡನ್ನು ಆಕ್ಸಿಡೇಷನ್ ಮಾಡಿದರೆ ಒಂದೇ ಒಂದು ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇರುವಂಥ ಗ್ಲುಕೋನಿಕ್ ಆ್ಯಸಿಡನ್ನು ಆಕ್ಸಿಡೇಷನ್ ಮಾಡಿದಾಗ ಇದು ಸಿ ಗ್ರೂಪ್ ಆ್ಯಸ್ ಇಟ್ ಈಸು ಈಗ ಸಿ ಎಚ್ ಟು ಓ ಎಚ್ ನನಗೆ ಆಕ್ಸಿಡೈಸ್ ಆಗಿ ಸಿ ಓ ಓ ಎಚ್ ಆಗುತ್ತೆ ಆವಾಗ ನನಗೇನು ಸಿಗುತ್ತೆ ಸ್ಯಾಕ್ರಿಕ್ ಆಸಿಡ್ ಆರ್ ಗ್ಲುಕಾರಿಕ್ ಆಸಿಡ್ ಸಿಗುತ್ತೆ ಇಸ್ ಕ್ಲಿಯರ್ ಇದೇ ರೀತಿ ನಾ ಗ್ಲುಕೋಸನ್ನು ಕೂಡ ಆಕ್ಸಿಡೈಸ್ ಮಾಡಿದರೆ ದ ಸೇಮ್ ಸ್ಯಾಕ್ರಿಕ್ ಆ್ಯಸಿಡ್ ನನಗೆ ಸಿಗ್ತಾ ಇದೆ ಇದರ ಅರ್ಥ ಏನು ರೀ ಈ ಸಿ ಎಚ್ ಒ ಅಂತೂ ಏನಿದೆ ಹಳ್ಳಿ ಆರ್ ಗ್ರೂಪ್ ಅಂತೂ ಆಕ್ಸಿಡೇಷನ್ ಆಗಿಬಿಟ್ಟು ನನಗೆ ಸಿ ಒ ಎಚ್ ಕೊಡುತ್ತೆ ಇಸ್ ಕ್ಲಿಯರ್ ಈಗ ರಿಮೇನಿಂಗ್ ಪಾರ್ಟ್ನಿಂದನೂ ನನಗೆ ಸಿ ಒ ಎಚ್ ಎಸ್ ಸಿಗ್ತಾ ಇದೆ ಅಂತಂದರೆ ರಿಮೇನಿಂಗ್ ಪಾರ್ಟ್ನಿಂದನೂ ನನಗೆ ಸಿ ಒ ಎಚ್ ಸಿಗ್ತಾ ಇದೆ ಅಂತಂದರೆ ಇಲ್ಲಿ ರಿಮೇನಿಂಗ್ ಪಾರ್ಟ್ ಯಾವುದಿತ್ತು ಸಿ ಎಚ್ ಟು ಓ ಎಚ್ ಇತ್ತಲ್ಲ ಇಲ್ಲೂ ಕೂಡ ಒಂದೇ ಸಿ ಎಚ್ ಟು ಓ ಎಚ್ ಇದ್ದಂಗೆ ಆಯ್ತಲ್ಲ ಎಸ್ ಅವ್ರನು ಸೊ ಒಂದೇ ಪ್ರೈಮರಿ ಓ ಎಚ್ ಗ್ರೂಪ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಬೈ ಆಕ್ಸಿಡೇಷನ್ ಆಫ್ ಗ್ಲುಕೋಸ್ ಟು ಗಿವ್ ಸ್ಯಾಕರಿಕ್ ಆ್ಯಸಿಡ್ ಜಸ್ಟ್ ಲೈಕ್ ಆಕ್ಸಿಡೇಷನ್ ಆಫ್ ಗ್ಲುಕೋನಿಕ್ ಆ್ಯಸಿಡ್ ಟು ಸ್ಯಾಕರಿಕ್ ಆ್ಯಸಿಡ್ ಇದರಲ್ಲಿ ಒಂದು ಪ್ರೈಮರಿ ಆಲ್ಕೊಹಾಲಿಕ್ ಗ್ರೂಪ್ ಇತ್ತು ಒಂದು ಸಿ ಓ ಎಚ್ ಗ್ರೂಪೇ ಇತ್ತು ಅದನ್ನು ಆಕ್ಸಿಡೈಸ್ ಮಾಡಿದರೆ ಪ್ರೈಮರಿ ಆಲ್ಕೊಹಾಲಿಕ್ ಗ್ರೂಪ್ ಹೆಂಗೆ ಸಿ ಓ ಎಚ್ ಗ್ರೂಪ್ ಆಗುತ್ತೋ ಅದೇ ರೀತಿ ಇದರಲ್ಲೂ ಕೂಡ ನಮಗೆ ಆಲ್ರೆಡಿ ಪ್ರೂವ್ ಆಗಿದೆ ಒಂದು ಒಂದು ಹಳ್ಳಿ ಹಾಡ್ ಇದೆ ಅಂತ ಅದಂತೂ ನಮಗೆ ಆಕ್ಸಿಡೈಸ್ ಆಗಿ ಸಿ ಓ ಎಚ್ ಕೊಡಲೇಬೇಕು ರೈಟ್ ಇನ್ನೊಂದು ಸಿ ಎಚ್ ಟು ಓ ಎಚ್ ಗ್ರೂಪ್ ಇದ್ದರೆ ಮಾತ್ರ ನಮಗೆ ಆ್ಯಸಿಡ್ ಸಿಗ್ತಾ ಇತ್ತು ಆ್ಯಂಡ್ ವಿ ಹ್ಯಾವ್ ಗಾಟ್ ಟು ಸಿ ಓ ಎಚ್ ಗ್ರೂಪ್ಸ್ ಅಂದರೆ ಇನ್ನೊಂದು ಕೂಡ ನಮಗೆ ಸಿ ಎಚ್ ಟು ಓ ಎಚ್ ಇದ್ದಂಗೆ ಆಯಿತು ಜಸ್ಟ್ ಲೈಕ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಸೊ ದಿಸ್ ಪ್ರೂವ್ಸ್ ದ್ಯಾಟ್ ಇಟ್ ಹ್ಯಾಸ್ ಗಾಟ್ ಒನ್ ಪ್ರೈಮರಿ ಓ ಎಚ್ ಗ್ರೂಪ್ಸ್ ಆಬ್ವಿಯಸ್ಲಿ ರಿಮೇನಿಂಗ್ ನಾಲ್ಕು ಏನಾಗುತ್ತೆ ಸೆಕೆಂಡರಿ ಓ ಎಚ್ ಗ್ರೂಪ್ಸ್ ಆಗುತ್ತೆ ಇಸ್ ದಟ್ ಕ್ಲಿಯರ್ ಸ್ಟ್ರೇಟ್ ಚೈನ್ ಗ್ಲೂಕೋಸ್ ಸ್ಟ್ರೇಟ್ ಚೈನ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಗ್ಲೂಕೋಸ್ ಆನ್ ರಿಡಕ್ಷನ್ ಗ್ಲುಕೋಸನ್ನು ನಾನು ಹೈಡ್ರೋಜನ್ ಅಯೋಡೈಡ್ ಇನ್ ರೆಡ್ ಫಾಸ್ಫರಸ್ ಆಟ್ ಹೈ ಟೆಂಪ್ರೇಚರ್ ತ್ರೀ ಸೆವೆಂಟಿ ತ್ರೀ ಕೆಲವಿನಗೆ ಹೀಟ್ ಮಾಡಿದಾಗ ಅಂದರೆ ರೆಡ್ಯೂಸ್ ಮಾಡಿದಾಗ ಗ್ಲುಕೋಸನ್ನು ನಾನು ರೆಡ್ಯೂಸ್ ಮಾಡಿದಾಗ ಅಪಾನ್ ಹೀಟಿಂಗ್ ವಿತ್ ಹೈಡ್ರೋಜನ್ ಅಯೋಡೈಡ್ ಇನ್ ರೆಡ್ ಫಾಸ್ಫರಸ್ ಹೀಟ್ ಮಾಡಿದಾಗ ವಾಟ್ ಆರ್ ವಿ ಗೆಟಿಂಗ್ ವಿ ಆರ್ ಗೆಟಿಂಗ್ ಎನ್ ಹೆಕ್ಸೇನ್ ಎನ್ ಎಕ್ಸೇನ್ ಅಂದರೆ ನಾರ್ಮಲ್ ಎಕ್ಸೇನ್ ನನಗೆ ಓಪನ್ ಚೈನ್ ಅಲ್ಕೇನ್ ಸಿಗ್ತಾ ಇದೆ ದಿಸ್ ರಿಯಾಕ್ಷನ್ ಸಜೆಸ್ಟ್ ದ್ಯಾಟ್ ಎಲ್ಲ ಆರು ಕಾರ್ಬನ್ ಐಟಮ್ಸು ಸ್ಟ್ರೇಟ್ ಚೈನಲ್ಲಿ ಆಯ್ತಲ್ಲ ಹೈಡ್ರೋಜನ್ ಅಯೋಡೈಡನ್ನು ನೀವು ಆ್ಯಡ್ ಮಾಡಿ ಇದನ್ನು ರೆಡ್ಯೂಸ್ ಮಾಡಿದ ಕೂಡಲೇ ನಿಮಗೆ ಓಪನ್ ಚೈನ್ ಎನ್ ಎಕ್ಸೈನ್ ಸಿಗುತ್ತಂತಂದರೆ ಗ್ಲೂಕೋಸ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಆಗ್ತಾ ಇರುವಂಥ ಆರು ಕಾರ್ಬನ್ ಐಟಮ್ಸು ದೇ ಆರ್ ಲಿಂಕ್ ಟು ಒನ್ ಅಂಡ್ ಅದರ್ ಎಕ್ಸಿಸ್ಟಿಂಗ್ ಇನ್ ಅ ಸ್ಟ್ರೇಟ್ ಚೈನ್ ಇಸ್ ದಟ್ ಕ್ಲೇಸ್ ಸ್ಟೂಡೆಂಟ್ಸ್ ರೈಟ್ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಎಕ್ಸಾಕ್ಟ್ ಸ್ಪೆಷಲ್ ಅರೇಂಜ್ಮೆಂಟ್ ಆಫ್ ದ ಡಿಫ್ರೆಂಟ್ ಓ ಎಚ್ ಗ್ರೂಪ್ಸ್ ಎಲ್ಲ ಓ ಎಚ್ ಗ್ರೂಪ್ಸು ಯಾವ ಥರ ಸ್ಪೆಷಲಿ ಅರೇಂಜ್ಮೆಂಟ್ ಆಗಿದಾವೆ ಅದನ್ನೆಲ್ಲ ಡಿಟರ್ಮೈನ್ ಮಾಡಿದ್ದ ಯಾರು ಎಮ್ ಎಲ್ ಫಿಶ್ಚರ್ ಅ ಜರ್ಮನ್ ಸೈಂಟಿಸ್ಟ್ ಇನ್ ಏಯ್ಟೀನ್ ನೈಂಟಿ ಒನ್ ಥ್ರೂ ಅ ರಿಮಾರ್ಕೇಬಲ್ ಪೀಸ್ ಆಫ್ ರಿಸರ್ಚ್ ಅವ್ರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿರೋದು ನೈನ್ಟೀನ್ ನಾಟ್ ಟು ಅಲ್ಲಿ ರೈಟ್ ದ ಎಕ್ಸಾಕ್ಟ್ ಕಾನ್ಫಿಗರೇಷನ್ ಆಫ್ ಗ್ಲೂಕೋಸ್ ಇಸ್ ರೀಪ್ರೆಸೆಂಟ್ ಆಸ್ ಒನ್ ಇದು ಗ್ಲೂಕೋಸ್ ಎಕ್ಸಾಕ್ಟ್ ಕಾನ್ಫಿಗರೇಷನ್ ಆಫ್ ಗ್ಲೂಕೋಸ್ ಆಸ್ ಪುಟ್ ಫಾರ್ವರ್ಡ್ ಬೈ ಫಿಶ್ಚರ್ ಇದು ಗ್ಲೂಕೋಸ್

थर्ड कार्बन एटम के ओएच लेफ्ट साइड पर रहते फोर्थ फिफ्थ सेकंड फर्स्ट अंतो CHO लास्ट अंतो CH2OH दैट यू शुड रिमेंबर सेकंड लेफ्ट फोर्थ लेफ्ट फिफ्थ लेफ्ट OH थर्ड मात्र OH इज ऑन द लेफ्ट साइड इज दैट क्लियर राइट इट्स ننपिट कोडी डी एंड एल कॉन्फिगरेशन डी एंड एल कॉन्फिगरेशन कॉन्फिगरेशन नाउ ಸಿನ್ಸ್ ಇಸ್ ದರ್ ಆಪ್ಟಿಕಲಿ ಆಕ್ಟಿವ್ ಕಾನ್ಫಿಗ್ರೇಷನ್ ನಾವು ಡಿ ಕೊಡ್ತೀವೋ ಎಲ್ ಕೊಡ್ತೀವೋ ದಾಟ್ ಅದಕ್ಕೆ ನಾವು ಎಕ್ಸಾಂಪಲ್ ತಗೊಂಡಿರೋದು ಒಂದು ಐಡಿಯಲ್ ಕಂಪೌಂಡ್ ತಗೊಂಡಿರೋದು ನಾವು ಗ್ಲಿಸಿರಲ್ ಡಿಹೈಡ್ ಗ್ಲಿಸರಲ್ ಡಿಹೈಡ್ ಕಂಟೆಂಟ್ಸ್ ಒಂದು ಕೈರಲ್ ಕಾರ್ಬನ್ ಆಟಮ್ ಗ್ಲಿಸರಲ್ ಡಿಹೈಡ್ ಅಲ್ಲಿ ಒಂದು ಕೈರಲ್ ಕಾರ್ಬನ್ ಐಟಮ್ ಇರುತ್ತೆ ವಿಚ್ ಇಸ್ ಅಟ್ಯಾಚ್ ಟು ಫೋರ್ ಡಿಫರೆಂಟ್ ಐಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಅಂಡ್ ಹೆನ್ಸ್ ಇಟ್ ಎಕ್ಸಿಸ್ಟ್ ಟು ಟೂ ಎನಾನ್ಶೋಮರಿಕ್ ಫಾರ್ಮ್ಸ್ ಗ್ಲಿಸಿರಲ್ ಡಿಹೈಡ್ ಅಲ್ಲಿ ಒಂದು ಕೈರಲ್ ಕಾರ್ಬನ್ ಆಟಮ್ ಇರೋದ್ರಿಂದ ಅದು ಎರಡು ಎನಾನ್ಶೋಮೆರಿಕ್ ಫಾರ್ಮ್ ಅಲ್ಲಿ ಇದು ಡಿ ಹ್ಯಾಡು ಇದಕ್ಕೆ ಡಿ ಅಂತಾರೆ ಪ್ಲಸ್ ಗ್ರೆಸ್ ಡಿಹೈಡ್ ಪ್ಲಸ್ ಅಂದ್ರೆ ಏನ್ರಿ ಪ್ಲಸ್ ಸ್ಟ್ಯಾಂಡ್ಸ್ ಫಾರ್ ಅದು ಡೆಕ್ಸ್ಟ್ರೋ ಇಲ್ಲಿ ನಾವು ಡಿ ಅಂತ ಬರೀತೀವಲ್ಲ ಆ ಡಿ ಬರೆಯೋದ್ರಿಂದ ಅದು ಡೆಕ್ಸ್ಟ್ರೋ ಮತ್ತೆ ಲಿವೋ ಅಂತ ಡಿಸೈಡ್ ಆಗೋದಿಲ್ಲ ಡಿ ಅಂತ ಎದಕ್ ಬರಿತೀವಿ ಲೈಕ್ ಲಾಸ್ಟ್ ಕಾರ್ಬನ್ ಬಟ್ ಒನ್ ಕಾರ್ಬನ್ ಲಾಸ್ಟ್ ಬಟ್ ಒನ್ ಕಾರ್ಬನ್ ಗೆ ಓ ಎಚ್ ಆನ್ ದ ರೈಟ್ ಸೈಡ್ ಇದ್ದರೆ ಅದು ಡಿ ಲಾಸ್ಟ್ ಬಟ್ ಒನ್ ಕಾರ್ಬನ್ ಗೆ ಓ ಎಚ್ ಲೆಫ್ಟ್ ಸೈಡ್ ಇದ್ದರೆ ಅದು ಎಲ್ ಡಿ ಆ್ಯಂಡ್ ಎಲ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಡೆಕ್ಸ್ಟ್ರೋರ್ ಲಿವೋ ಡೆಕ್ಸ್ಟ್ರೋ ಮತ್ತು ಲಿವೋ ಗೊತ್ತಾಗೋದು ಪ್ಲಸ್ ಇದು ಪ್ಲಸ್ ಇದ್ರೆ ಇದರ ಮಿರರ್ ಇಮೇಜು ಇದರ ಎನ್ಶೋಮರ್ ಆಗಿರುತ್ತೆ ಅದು ಮೈನಸ್ ಆಗುತ್ತೆ ಪ್ಲಸ್ ಆ್ಯಂಡ್ ಮೈನಸ್ ವಿಲ್ ಇಂಡಿಕೇಟ್ ಡೆಕ್ಸ್ಟ್ರೋ ಆರ್ ಲಿವೋ ಡಿ ಆ್ಯಂಡ್ ಎಲ್ ವಿಲ್ ಇಂಡಿಕೇಟ್ ಲಾಸ್ಟ್ ಬಟ್ ಒನ್ ಕಾರ್ಬನ್ಗೆ ಓ ಎಚ್ ಗ್ರೂಪ್ ಯಾವ ಕಡೆ ಇದೆ ಲಾಸ್ಟ್ ಬಟ್ ಒನ್ ಕಾರ್ಬನ್ಗೆ ಓ ಎಚ್ ರೈಟ್ ಸೈಡ್ ಇದ್ರೆ ಡಿ ಲಾಸ್ಟ್ ಬಟ್ ಒನ್ ಕಾರ್ಬನ್ಗೆ ಓ ಎಚ್ ಲೆಫ್ಟ್ ಸೈಡ್ ಇದ್ರೆ ಎಲ್ ಇಸ್ ಸ್ಟೂಡೆಂಟ್ಸ್ ರೈಟ್

ಲೆಫ್ಟ್ ಸೈಡ್ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಎಲ್ ಡಿ ಆ್ಯಂಡ್ ಎಲ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ಡೆಕ್ಸ್ಟ್ರೋ ಆ್ಯಂಡ್ ಲಿವೋ ಪ್ಲಸ್ ಆ್ಯಂಡ್ ಮೈನಸ್ ವಿಲ್ ಟೇಲ್ ಯು ವೆದರ್ ಇಟ್ ಇಸ್ ಡೆಕ್ಸ್ಟ್ರೋ ಆರ್ ಲಿವೋ ಇಸ್ ಕ್ಲಿಯರ್ ರೈಟ್ ಇಲ್ಲೇ ನೋಡ್ರಿ ಡಿ ಪ್ಲಸ್ ಡಿ ಗ್ರಿಸಲೋ ನಾನು ಡ್ರಾ ಮಾಡಿದ್ದೀನಿ ಪ್ಲಸ್ ಡೆಕ್ಸ್ಟ್ರೋ ಡಿ ಅಂದರೆ ಓ ಎಚ್ ಇಸ್ ಆನ್ ದ ರೈಟ್ ಸೈಡ್ ಓಕೆ ಇದೇ ಥರ ನಾವು ಗ್ಲುಕೋಸ್ ಹೆಂಗೆ ಅಪ್ಲೈ ಮಾಡ್ತೀವಿ ನೋಡ್ರಿ

ಗ್ಲೂಕೋಸ್ ಇಸ್ ಬೇಸಿಕಲಿ ವಾಟ್ ಡೆಕ್ಸ್ಟ್ರೋಸ್ ಪ್ಲಸ್ ಸೈನ್ ಇಂಡಿಕೇಟ್ಸ್ ಇಟ್ ಇಸ್ ಡೆಕ್ಸ್ಟ್ರೋಸ್ ಇದರ ಮಿರರ್ ಇಮೇಜು ಇದರ ಎನಾನ್ಶೋಮರ್ ಆಗುತ್ತೆ ದಟ್ ವಿಲ್ ಬಿ ಲಿವೋ ಮೈನಸ್ ಅಂದರೆ ಲಿವೋ ಪ್ಲಸ್ ಅಂದರೆ ಡೆಕ್ಸ್ಟ್ರೋ ಡಿ ಅಂದ್ರೆ ಲಾಸ್ಟ್ ಬಟ್ ಒನ್ ಕಾರ್ಬನ್ಗೆ ಓ ಎಚ್ ಆನ್ ರೈಟ್ ಸೈಡ್ ಎಲ್ ಅಂದ್ರೆ ಲಾಸ್ಟ್ ಬಟ್ ಒನ್ ಕಾರ್ಬನ್ಗೆ ಓ ಎಚ್ ಇಸ್ ಆನ್ ದ ಲೆಫ್ಟ್ ಸೈಡ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ರೈಟ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ವಿಚ್ ಆರ್ ಆಲ್ಸೋ ಕೋಲ್ಡ್ ಎಸ್ ಅನೋಮರ್ಸ್ साइक्लिक हेव और हेमिकीटा स्ट्रक्चर ग्लूकोज इसट पॉलीहड्राक्सी अल इज़ अब द इंट्राक्शन एल्डिहाइड अलहैड्री ग्रूप अंडर ओ एच ग्रूप ग्लूकोज दे इंट्राक्शन द फस्ट क्बन विच अल ग्रूप अंड द फिफ्थन अब ओ ए ग्रूप

ಇಲ್ಲಿ ಈಗ ನಮಗೇನು ಕಾರ್ಬನ್ ನಂಬರ್ ಒನ್ ಫಾರ್ಮ್ ಆಯ್ತಲ್ಲ ಇಲ್ದರ ಸುತ್ತ ಮತ್ತು ಏನಾಯ್ತು ಈಗ ಡಿಫ್ರೆಂಟ್ ಗ್ರೂಪ್ಸ್ ಅಂದರೆ ಇದು ಕೈರಲ್ ಕಾರ್ಬನ್ ಆಯಿತು ಇದರ ಸುತ್ತಮುತ್ತ ಏನು ಕಾನ್ಫಿಗರೇಷನ್ ಡೆವಲಪ್ ಆಗುತ್ತೆ ದಟ್ ವಿಲ್ ಡಿಸೈಡ್ ವೆದರ್ ಇಟ್ ಈಸ್ ಅಲ್ಫಾ ಆರ್ ಬೀಟಾ ಇಸ್ ದೇರ್ ಸ್ಟೂಡೆಂಟ್ಸ್ ಹೌ ಸೈಕ್ಲಿಕ್ ಕಂಪೌಂಡ್ ಇಸ್ ಫಾರ್ಮ್ಡ್ ಹೌ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಇಸ್ ಫಾರ್ಮ್ಡ್ ಬೈ ದ ಇಂಟ್ರಾಕ್ಷನ್ ಆಫ್ ಅಲ್ಡಿ ಹೈಡಿ ಗ್ರೂಪ್ ವಿತ್ ಓ ಎಚ್ ಗ್ರೂಪ್ಸ್ ಆಫ್ ದ ಫಿಫ್ತ್ ಕಾರ್ಬನ್ ಆಟಮ್ ರೈಟ್ ಆಸ್ ಅ ರಿಸಲ್ಟ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅಲ್ಫಾ ಆರ್ ಬೀಟಾ ಅಲ್ಫಾ ಯಾವಾಗುತ್ತೆ ಯಾವಾಗ ಇದು ಹೆಮಿ ಎಸೆಟಾಲ್ ಫಾರ್ಮ್ ಆಗಿ ಯಾವಾಗ ಇದು ಹೆಮಿ ಎಸೆಟಾಲ್ ಅಂತಂದ್ರೆ ಏನ್ರಿ ಇಂಟ್ರಾಕ್ಷನ್ ಬಿಟ್ವೀನ್ ಕಾರ್ಬನ್ ನಂಬರ್ ಒನ್ ವಿತ್ ಕಾರ್ಬನ್ ನಂಬರ್ ಫೈವ್ ಆಸ್ ಅ ರಿಸಲ್ಟ್ ನಿಮ್ಗೆ ಏನ್ ಸಿಗುತ್ತೆ ಈ ಕಾರ್ಬನ್ ಓ ಎಚ್ ಗ್ರೂಪ್ ಜೊತೆ ಇದೆ ಅಂಡ್ ಈ ಕಾರ್ಬನ್ ನೆಕ್ಸ್ಟ್ ನೋಡ್ರಿ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಆಲ್ಸೋ ಕಾಲ್ಡ್ ಆಸ್ ಅನೋಮರ್ಸ್ ಐ ವಿಲ್ ಟೆಲ್ ಯು ಅರ್ಡರ್ ಅನೋಮರ್ಸ್ ಮೋನೋಸೆಕ್ರೈಟ್ಸ್ ದ ಎಕ್ಸಿಸ್ಟ್ ಇನ್ ದ ಸೈಕ್ಲಿಕ್ ಫಾರ್ಮ್ ಸೈಕ್ಲಿಕ್ ಹೆಮಿ ಎಸೆಟಾಲ್ ಆರ್ ಹೆಮಿ ಕೀಟಾಲ್ ಫಾರ್ಮ್ ರೈಟ್ ಹೆಮಿ ಎಸೆಟಾಲ್ ಅಥವಾ ಹೆಮಿ ಕೀಟಾಲ್ ಫಾರ್ಮ್ ಯಾವಾಗ ಫಾರ್ಮ್ ಆಗುತ್ತೆ ವೈನ್ ಆಫ್ ಕಂಪೌಂಡ್ ಲೈಕ್ ಗ್ಲುಕೋಸ್ ಇಲ್ಲಿ ಫಸ್ಟ್ ಕಾರ್ಬನ್ಗೆ ಏನಿದೆ ಸಿ ಎಚ್ ಓ ಗ್ರೂಪ್ ಇದೆ ಈ ಎಲ್ ಡಿ ಆರ್ ಡಿ ಗ್ರೂಪ್ ಡಿಫ್ರೆಂಟ್ ಓ ಎಚ್ ಗ್ರೂಪ್ಸ್ ಇದೆ ಇಲ್ಲಿ ಫಿಫ್ತ್ ಓ ಎಚ್ ಗ್ರೂಪ್ ಜೊತೆ ಅದು ಇಂಟ್ರಾಕ್ಟ್ ಆದಾಗ ನಿಮಗೇನಾಗುತ್ತೆ ಈಗ ಇಲ್ಲಿ ಓ ಎಚ್ ಇದೆ ಅಲ್ವಾ ಇಟ್ ವಿಲ್ ಫಾರ್ಮ್ ಓ ಮೈನಸ್ ಆ್ಯಂಡ್ ಎಚ್ ಪ್ಲಸ್ ಈ ಎಚ್ ಪ್ಲಸ್ ಇಲ್ಲಿ ಓ ಮೈನಸ್ ಜೊತೆ ಹೋದರೆ ಅಲ್ಲಿ ಓ ಎಚ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಫಸ್ಟ್ ಕಾರ್ಬನ್ಗೀಗ ಫಸ್ಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಓ ಇದೆ ಅಲ್ವಾ ಈ ಎಚ್ ಪ್ಲಸ್ ಇಲ್ಲಿ ಹೋಗಿ ಓ ಎಚ್ ಆಗುತ್ತೆ ಆ್ಯಂಡ್ ಇಲ್ಲಿ ಉಳಿದಿರೋದು ಆಕ್ಸಿಜನ್ ಈ ಕಾರ್ಬನ್ ಮತ್ತು ಈ ಕಾರ್ಬನ್ ಮಧ್ಯೆ ಉಳಿದಿರೋದು ಆಕ್ಸಿಜನ್ ಸೊ ಈಗ ಇದೇನು ಫಾರ್ಮ್ ಆಯ್ತು ಈ ಕಾರ್ಬನ್ ಜೊತೆ ನಮಗೇನಿದೆ ಇಲ್ಲಿ ಓ ಆ್ಯಂಡ್ ಆರ್ ಗ್ರೂಪ್ ಇದೆ ಓ ಆರ್ ಗ್ರೂಪ್ ಸೊ ಕಾರ್ಬನ್ ಐಟಮ್ ಜೊತೆ ಓ ಆರ್ ಗ್ರೂಪ್ ಓ ಎಚ್ ಗ್ರೂಪ್ ದಿಸ್ ಪರ್ಟಿಕ್ಯುಲರ್ ಕಂಪೌಂಡ್ ಇಸ್ ಕಾಲ್ಡ್ ಎಸ್ ಹೆಮಿ ಅಸೆಟಾಲ್ ಫಾರ್ಮೇಷನ್ ಅಂತಾರೆ ಇದಕ್ಕೆ ಹೌದೋ ಇಲ್ಲೋ ರೈಟ್ ಯು ಹಾವ್ ಸ್ಟಡಿಡ್ ದಾಟ್ ಇನ್ ಹೈಟ್ಸ್ ಆಸ್ ವೆಲ್ ಆಸ್ ಅಲ್ಕೋಹಾಲ್ಸ್ ರೈಟ್ ಓಕೆ ಸೊ ಗ್ಲುಕೋಸ್ ವೆನ್ ದರ್ ಇಸ್ ದ ರಿಯಾಕ್ಷನ್ ಬಿಟ್ವೀನ್ ಕಾರ್ಬನ್ ನಂಬರ್ ಒನ್ ಟು ಕಾರ್ಬನ್ ನಂಬರ್ ಫೈವ್ ಅಲ್ಡಿ ಐ ಡಿ ಗ್ರೂಪ್ ಟು ಅಲ್ಕೊಹಾಲಿಕ್ ಗ್ರೂಪ್ ಹೆಮಿ ಎಸೆಟಾಲ್ ಫಾರ್ಮ್ ಆದಾಗ ಈ ಕಾರ್ಬನ್ ಏನಾಗುತ್ತೆ ಖೈರಲ್ ಕಾರ್ಬನ್ ಆಗುತ್ತೆ ಕಾರ್ಬನ್ ನಂಬರ್ ಒನ್ನು ಕಾರ್ಬನ್ ನಂಬರ್ ಫೈವ್ ಇಂಟ್ರಾಕ್ಟ್ ಆದಾಗ ಈ ಕಾರ್ಬನ್ ಫಸ್ಟ್ ಕಾರ್ಬನ್ ಇಟ್ ಬಿಕಮ್ಸ್ ಖೈರಲ್ ಅಂದರೆ ಇಟ್ ಈಸ್ ಗೋಯಿನ್ ಟು ಬಿ ಅಟ್ಯಾಚ್ ಟು ಡಿಫ್ರೆಂಟ್ ಗ್ರೂಪ್ಸ್ ಇಲ್ಲೇ ನೋಡ್ರಿ ಎಚ್ ಇದೆ ಓ ಎಚ್ ಇದೆ ಈ ಫಸ್ಟ್ ಕಾರ್ಬನ್ಗೆ ಹೆಮಿ ಎಸೆಟಾಲ್ ಫಾರ್ಮ್ ಆದ ಕೂಡಲೇ ಫಸ್ಟ್ ಕಾರ್ಬನ್ಗೆ ಓ ಎಚ್ ಏನಾದರೂ ರೈಟ್ ಸೈಡ್ ಬಂದರೆ ಅಲ್ಫಾ ಅಂತಾರ ಈ ಫಸ್ಟ್ ಕಾರ್ಬನ್ಗೆ ಓ ಎಚ್ ಲೆಫ್ಟ್ ಸೈಡ್ ಇರೋದ್ರಿಂದ ಅಲ್ಲಿ ಬೀಟಾ ಅಂತಾರ ಇಸ್ ದಟ್ ಕ್ಲಿಯರ್ ಸೊ ಎಲ್ ಈ ಸ್ಟ್ರಕ್ಚರು ಈ ಸ್ಟ್ರಕ್ಚರ್ ಎರಡು ಸ್ಟ್ರಕ್ಚರ್ ಸೇಮ್ ಬಟ್ ಫಸ್ಟ್ ಕಾರ್ಬನ್ಗೆ ಅದು ಅಥವಾ ಒಂದೇ ಒಂದು ಕಾರ್ಬನ್ಗೆ ಕಾನ್ಫಿಗ್ರೇಷನ್ ಚೇಂಜ್ ಆಗ್ತಾ ಇದೆ ಸಚ್ ಅ ಪೇರ್ ಆಫ್ ಸ್ಟಿರಿಯೋ ಐಸೋಮರ್ಸ್ ವಿಚ್ ಡಿಫರ್ ಇನ್ ದ ಕಾನ್ಫಿಗ್ರೇಷನ್ ಅರೌಂಡ್ ಓನ್ಲಿ ಕಾರ್ಬನ್ ನಂಬರ್ ಒನ್ ಏನಂತಾರ ಆನೋಮರ್ಸ್ ಅಂತಾರ ಅಂಡ್ ಕಾರ್ಬನ್ ನಂಬರ್ ಒನ್ ಈಸ್ ಕಾಲ್ಡ್ ಆನೋಮರಿಕ್ ಕಾರ್ಬನ್ ಆಟಮ್ ಆರ್ ದ ಗ್ಲೈಕೋಸೈಡಿಕ್ ಕಾರ್ಬನ್ ಆಟಮ್ ಇಸ್ ದ್ಯಾಟ್ ಕ್ಲೇ ಸ್ಟೂಡೆಂಟ್ಸ್ ಎಲ್ಲಿ ಹೆಮಿ ಎಸೆಟಾಲ್ ಫಾರ್ಮೇಷನ್ ಆಗುತ್ತೆ ಆ ಪರ್ಟಿಕ್ಯುಲರ್ ಕಾರ್ಬನ್ ಅಂದರೆ ಎಲ್ಲಿ ಹಲ್ ಡಿ ಗ್ರೂಪ್ ಮೊದಲು ಇತ್ತು ಆ ಪರ್ಟಿಕ್ಯುಲರ್ ಕಾರ್ಬನ್ಗೆ ಕಾನ್ಫಿಗುರೇಷನ್ ಚೇಂಜ್ ಆದಾಗ ಅಲ್ಲಿ ಏನಾಗುತ್ತೆ ರೈಟ್ ಸೊ ದಿಟ್ ಕ್ಯಾನ್ ಹ್ಯಾವ್ ಓ ಎಚ್ ಆನ್ ದ ರೈಟ್ ಸೈಡ್ ಆರ್ ಓ ಎಚ್ ಆನ್ ದ ಲೆಫ್ಟ್ ಸೈಡ್ ಎಲ್ಲ ಕಡೆ ಕಾನ್ಫಿಗ್ರೇಷನ್ ಸೇಮ್ ಇದ್ಬಿಟ್ಟು ಒಂದೇ ಒಂದು ಕಾರ್ಬನ್ ಅದು ಫಸ್ಟ್ ಕಾರ್ಬನ್ ಅದು ಹೆಮಿ ಎಸೆಟಾಲ್ ಕಾರ್ಬನ್ ಅಲ್ಲಿ ಮಾತ್ರ ಕಾನ್ಫಿಗುರೇಷನ್ ಚೇಂಜ್ ಆದರೆ ಆ ಥರ ಸ್ಟೀರಿಯೋ ಐಸೋಮರ್ಸ್ಗೆ ಏನಂತಾರೆ ಆನೋಮರ್ಸ್ ಅಂತಾರೆ ಇಸ್ ದ್ಯಾಟ್ ಕ್ಲೀರ್ ಸ್ಟೂಡೆಂಟ್ಸ್ ರೈಟ್ ಆ್ಯಂಡ್ ದೀಸ್ ಆರ್ ಗೋಯಿಂಟ್ ಟು ಬಿ ಇಂಟರ್ ಕನ್ವರ್ಟಬಲ್ ಇಲ್ಲೇ ನೋಡ್ರಿ ಅಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಲ್ಫಾ ಅಂತ ಹೇಳ್ಕಂತಾರೆ ಓ ಎಚ್ ಗ್ರೂಪ್ ಆನ್ ದ ಫಸ್ಟ್ ಕಾರ್ಬನ್ ಈಸ್ ಆನ್ ರೈಟ್ ಸೈಡ್ ಡಿ ಅಂತ ಯಾಕಂತಾರೆ ಲಾಸ್ಟ್ ಬಟ್ ಒನ್ ಕಾರ್ಬನ್ಗೆ ಓ ಎಚ್ ಗ್ರೂಪ್ ಆಸ್ ಆನ್ ದ ರೈಟ್ ಸೈಡ್ ಪ್ಲಸ್ ಅಂತ ಯಾಕಂತಾರ ಡೆಕ್ಸ್ಟ್ರೋ ರೋಟೇಟ್ರಿ ಡೆಕ್ಸ್ಟೋ ರೋಟೇಟ್ರಿ ಅಂದರೆ ಇಟ್ ರೋಟೇಟ್ಸ್ ದ ಪ್ಲೇನ್ ಪೋಲರೈಸ್ ಲೈಟ್ ಟುವರ್ಡ್ಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಬೈ ಪ್ಲಸ್ ಒನ್ 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 ಡಿಗ್ರಿ ಗ್ಲುಕೋಸ್ ಇದು ಬಿಟಾ ಡಿ ಪ್ಲಸ್ ಗ್ಲೂಕೋಸ್ ಬಿಟಾ ಬಿಕಾಸ್ ಫಸ್ಟ್ ಕಾರ್ಬನ್ಗೆ ಓ ಎಚ್ ಆನ್ ದ ಲೆಫ್ಟ್ ಸೈಡ್ ಇ ಪ್ಲಸ್ ಗ್ಲುಕೋಸ್ ಯುನೋ ಇದ್ರದ್ದು ಇದು ಕೂಡ ಡೆಕ್ಸ್ಟೋ ಪ್ಲಸ್ ನೈನ್ಟೀನ್ ಪಾಯಿಂಟ್ ಫೈವ್ ಇಸ್ ದಟ್ ಕ್ಲಿಯರ್ ಆ್ಯಂಡ್ ದೋತ್ ಎಕ್ಸಿಸ್ಟ್ ಇನ್ ದ ಈಕ್ವಿಲಿಬ್ರಿಯಂ ಮಿಕ್ಸ್ಚರ್ ಎರಡೂ ಈಕ್ವಿಲಿಬ್ರಿಯಮ್ ಮಿಕ್ಸ್ಚರ್ಗೆ ಬಂದಾಗ ಇದರದು ರೊಟೇಷನ್ ಕಡಿಮೆ ಆಗುತ್ತೆ ಇದರ ರೊಟೇಷನ್ ಜಾಸ್ತಿ ಆಗುತ್ತೆ ಎರಡ್ರದ್ದು ರೊಟೇಷನ್ ಎಷ್ಟಿರುತ್ತೆ ಗೊತ್ತಿರಬೇಕು ಫಿಫ್ಟಿ ಟೂ ಪಾಯಿಂಟ್ ಫೈವ್ ಡಿಗ್ರಿ ಅಲ್ಫಾದ್ ಬಂದ್ಬಿಟ್ಟು ಎಷ್ಟು ಹಂಡ್ರೆಡ್ ಆ್ಯಂಡ್ ಲೆವೆನ್ ಬಿಟಾದ್ ಪ್ಲಸ್ ನೈನ್ಟೀನ್ ಪಾಯಿಂಟ್ ಟೂ ಅಂದರೆ ಅಮೌಂಟ್ ಆಫ್ ರೋಟೇಶನ್ ಇಟ್ ಶೋಸ್ ಆಪ್ಟಿಕಲ್ ರೋಟೇಶನ್ ತೋರಿಸೋದು ಇನ್ ಇಕ್ವಿಲಿಬ್ರಿಯಮ್ ಸ್ಟೇಟ್ ಇಟ್ ಶೋಸ್ ಪ್ಲಸ್ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಇಸ್ ದಾಟ್ ಸ್ಟೂಡೆಂಟ್ಸ್ ಇದಕ್ಕೇನಂತಾರ ಅಲ್ಫಾ ಡಿ ಪ್ಲಸ್ ಅಂತಾರೆ ಸಿಕ್ಸ್ ರಿಂಗ್ ಇದು ಡಿ ಪ್ಲಸ್ ಗ್ಲುಕೋ ದಿಸ್ ಸ್ಪಾಂಟೇನಿಯಸ್ ಚೇಂಜ್ ಇನ್ ಸ್ಪೆಸಿಫಿಕ್ ರೋಟೇಶನ್ ಆಪ್ಟಿಕಲ್ ಆಕ್ಟಿವ್ ಕಂಪೌಂಡ್ದು ಏನು ಸ್ಪೆಸಿಫಿಕ್ ರೊಟೇಷನ್ ಚೇಂಜ್ ಆಗ್ತಾ ಇದೆ ಟು ಕಮ್ ಟು ಎನ್ ಇಕ್ವಿಲಿಬ್ರಿಯಮ್ ಇದಕ್ಕೇನಂತಾರ ಮ್ಯೂಟಾ ಇದನ್ ಅಂತಾರೆ ಏನಂತಾರ ಮ್ಯೂಟಾ ರೊಟೇಷನ್ ಏನು ಕಲಿತ್ರಿ ಇಲ್ಲಿ ಆನೋಮರ್ಸ್ ಅಂದ್ರೆ ಏನು ಅಲ್ಫಾ ಫಾರ್ಮ್ ಅಂದ್ರೆ ಏನು ಬೀಟಾ ಫಾರ್ಮ್ ಅಂದ್ರೆ ಏನು ಮ್ಯೂಟಾ ರೋಟೇಷನ್ ಅಂದ್ರೆ ಏನು ಅಲ್ಫಾ ಫಾರ್ಮ್ ಅಂದ್ರೆ ಫಸ್ಟ್ ಕಾರ್ಬನ್ಗೆ ಓ ಎಚ್ ಗ್ರೂಪ್ ಆನ್ ದ ರೈಟ್ ಸೈಡ್ ಬೀಟಾ ಕಾರ್ಬನ್ಗೆ ಬೀಟಾ ಗ್ಲೂಕೋಸ್ಗೆ ಫಸ್ಟ್ ಕಾರ್ಬನ್ಗೆ ಓ ಎಚ್ ಗ್ರೂಪ್ ಇಸ್ ಆನ್ ದ ಲೆಫ್ಟ್ ಸೈಡ್ ಆನೋಮರ್ಸ್ ಅಂತಂದ್ರೆ ಎಕ್ಸಾಕ್ಟ್ಲಿ ದೋಸ್ ಟು ವೇರ್ ಕಾರ್ಬನ್ ನಂಬರ್ ಒನ್ಗೆ ಕಾನ್ಫಿಗರೇಷನ್ ಚೇಂಜ್ ಆದಾಗ ಸಚ್ ಆರ್ ಕೋಲ್ಡ್ ಆನೋಮರ್ಸ್ ಅಂಡ್ ದೀಸ್ ಆರ್ ಗೋಯಿಂಗ್ ಟು ಬಿ ಎಕ್ಸಿಸ್ಟಿಂಗ್ ಇನ್ ಇಕ್ವಿಲಿಬ್ರಿಯಮ್ ವಿತ್ ಚೇಂಜ್ ಇನ್ ದರ್ ರೋಟೇಶನ್ ರೈಟ್ ಸೊ ಸಚ್ ಆಪ್ಟಿಕಲ್ ರೊಟೇಷನ್ ಚೇಂಜ್ ಆಗೋದಕ್ಕೆ ಏನಂತಾರ ಮ್ಯೂಟಾ ರೋಟೇಶನ್ ಅಂತಾರ ವೆನ್ ದೇ ಕಮ್ ಇನ್ ಇಕ್ವಿಲಿಬ್ರಿಯಮ್ ಸ್ಟೇಟ್ ಹೆವ್ಅರ್ಥ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಹೆವಾರ್ತ್ ಸ್ಟ್ರಕ್ಚರ್ ಆರ್ ಹೆತ್ ಪ್ರೊಜೆಕ್ಷನ್ ಫಾರ್ಮ್ಯುಲ್ ಆಫ್ ಮೊನೋಸೆಕರೈಟ್ಸ್ ಇದು ಸಿಕ್ಸ್ ಮೆಂಬರ್ ರಿಂಗ್ ಯು ಆಲ್ಸೋ ನೋ ಇಟ್ ಯು ಆಲ್ರೆಡಿ ನೋ ಇಟ್ ಫಸ್ಟ್ ಕಾರ್ಬನ್ ಸೆಕೆಂಡ್ ತ್ರೀ ಫೋರ್ ಫೈವ್ ಸಿಕ್ಸ್ ದ ಸಿಕ್ಸ್ ಮೆಂಬರ್ ರಿಂಗ್ ಲುಕ್ಸ್ ಲೈಕ್ ದಸ್ ಹೆವರ್ಥ್ ಸ್ಟ್ರಕ್ಚರ್ ಅಲ್ಲಿ ಏನ್ ಮಾಡ್ತೀರಿ ಯು ಡ್ರಾ ಹೆಗ್ಸಾಗಾನ್ ಲೈಕ್ ದಸ್ ಯಾವ್ಯಾವ್ದು ಲೆಫ್ಟ್ ಸೈಡ್ ಬರುತ್ತೆ ಎಚ್ ಎಚ್ ಓ ಎಚ್ 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 ಇವೆಲ್ಲ ಟಾಪ್ ಬರುತ್ತೆ ಎಚ್ ಎಚ್ ಓ ಎಚ್ 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 ಓ ಎಚ್ 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 ಓ ಎಚ್ ಎಚ್ ಲಾಸ್ಟ್ ಕಾರ್ಬನ್ ಏನಿದೆ ಅಲ್ಲಿ ಸಿ ಎಚ್ ಟು ಓ ಎಚ್ ಕಮ್ಸ್ ಎಟ್ ದ ಟಾಪ್ ಅಂಡ್ ಎಚ್ ಕಮ್ಸ್ ಎಟ್ ದ ಬಾಟಮ್ ದಿಸ್ ಇಸ್ ದ ಡಿಫ್ರೆನ್ಸ್ ಹೆವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಹೆವ್ ಅರ್ಥ್ ಸ್ಟ್ರಕ್ಚರ್ ಆಫ್ ದಿಸ್ ಇಸ್ ಅಲ್ಫಾ ಡಿ ಗ್ಲೂಕೋಸ್ ದಿಸ್ ಇಸ್ ಬಿಟಾ ಡಿ ಗ್ಲೂಕೋಸ್ ಬಿಟಾದಲ್ಲಿ ಓ ಎಚ್ ಇಸ್ ಆನ್ ದ ಲೆಫ್ಟ್ ಸೈಡ್ ಅಲ್ಫಾದಲ್ಲಿ ಓ ಎಚ್ ಇಸ್ ಆನ್ ದ ರೈಟ್ ಸೈಡ್ ಇಲ್ಲೇ ನೋಡ್ರಿ ಫಸ್ಟ್ ಕಾರ್ಬನ್ಗೆ ಓ ಎಚ್ ಆನ್ ದ ಲೆಫ್ಟ್ ಸೈಡ್ फस्ट कॉबन मेल बंद इले फन ओ एच मेल बंद दट इज अफरेन्ट्वीन अलफा बीटा डी ग्लूको फ्रुक्टो इज मोस्ट इंपारटेंट आल दीटोस बिकाजीटो अंदर ऐन रि फ्रुक्टो इज अटोज अंदर ग्लूकोजल हमें अलहडे ग्रूपे आता फ्रुक्टोस की कीटोनिक ग्रूप इट आकर्स फ्री अला ग्लूकोज इन हनी अंड स्वीट फ्रूट्स ಅದಕ್ಕೆ ಏನಂತಾರೆ ಅದಕ್ಕೆ ಫ್ರೂಟ್ ಶುಗರ್ ಅಂತಾರ ಇಟ್ ಬಿಲಾಂಗ್ಸ್ ಟು ಡಿ ಸೀರೀಸ್ ಡಿ ಸೀರೀಸ್ ಅಂದ್ರೆ ಲಾಸ್ಟ್ ಬಟ್ ಒನ್ ಕಾರ್ಬನ್ಗೆ ಗೆ ಓಚ್ ಆನ್ ದ ಲೆಫ್ಟ್ ಸಾರಿ ರೈಟ್ ಸೈಡ್ ಬಟ್ ಇಟ್ ಈಸ್ ಅ ಲಿವೋ ರೋಟ್ರಿ ಲಿವೋ ರೋಟೆಟ್ರಿ ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ರೋಟೇಟ್ ದ ಪ್ಲೇನ್ ಪೊಲರೈಸ್ ಲೈಟ್ ಟುವರ್ಡ್ಸ್ ಲೆಫ್ಟ್ ಸೊ ದೇರ್ ಫೋರ್ ಇಟ್ ಈಸ್ ಅಡಿ ಮೈನಸ್ ಫ್ರೂಕ್ಟೋಸ್ ಗ್ಲುಕೋಸ್ ಏನಂದ್ರಿ ಡಿ ಪ್ಲಸ್ ಫ್ರೂಕ್ಟೋಸ್ ಅಂದ್ರಿ ಫ್ರೂಕ್ಟೋಸ್ ಏನಂತೀರಿ ಡಿ ಮೈನಸ್ ಫ್ರೂಕ್ಟೋಸ್ ಸೇಮ್ ಅಗೇನ್ ರೈಟ್ ಇಲ್ಲಿ ನೋಡಿರಿ ಕೀಟೋನಿಕ್ ಗ್ರೂಪ್ ಇರೋದ್ರಿಂದ ಕೀಟೋನಿಕ್ ಗ್ರೂಪ್ ಇರೋದ್ರಿಂದ ನಿಮಗೆ ಅಲ್ಡಿ ಐ ಡಿ ಗ್ರೂಪ್ ಗ್ಲುಕೋಸಲ್ಲಿ ಕಾರ್ಬನ್ ನಂಬರ್ ಒನ್ಗಿತ್ತು ಕೀಟೋನಿಕ್ ಗ್ರೂಪ್ ಬೈ ವ್ಯಾಲೆಂಟ್ ಇರೋದ್ರಿಂದ ಸಿ ಡಬಲ್ ಬಾಂಡೋ ಇಲ್ಲಿರುತ್ತೆ ಆ ಸಿ ಡಬಲ್ ಬಾಂಡೋ ಸೆಕೆಂಡ್ ಪೊಸಿಷನಲ್ಲಿ ಇರೋದ್ರಿಂದ ಸೆಕೆಂಡ್ ಕಾರ್ಬನ್ನು ಮತ್ತು ಫಿಫ್ತ್ ಕಾರ್ಬನ್ನು ದೇ ವಿಲ್ ಫಾರ್ಮ ಹೆಮಿ ಕೀಟಾಲ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ ಇಸ್ ದ್ಯಾಟ್ ಲೀಸ್ ಸ್ಟೂಡೆಂಟ್ ಜಸ್ಟ್ ಲೈಕ್ ಹೆಮಿ ಇನ್ ಗ್ಲುಕೋಸ್ ಹೆಮಿ ಕೀಟಾಲ್ ಫಾರ್ಮೇಷನ್ ಇಲ್ಲಿ ಸೊ ದೇರ್ ಫೋರ್ ಮತ್ತೆ ಇಲ್ಲಿ ಕೂಡ ವಿ ಕ್ಯಾನ್ ರೈಟ್ ದ ಹ್ಯಾವ್ ಸ್ಟ್ರಕ್ಚರ್

ಸಿಮಿಲರ್ಲಿ ಯು ಕ್ಯಾನ್ ಹಾವ್ ಬಿಟಾ ಬೀಟಾ ಅಂದ್ರೆ ಏನ್ರಿ ಇಲ್ಲೂ ಕೂಡ ನೋಡ್ರಿ ಅಲ್ಫಾದಲ್ಲಿ ಓ ಎಚ್ ದ ಎಲ್ಲಿ ಲೈಕೋಸೈಡಿಕ್ ಲಿಂಕೇಜ್ ಆಗಿದೆ ಅಲ್ಲಿ ಆ ಪರ್ಟಿಕ್ಯುಲರ್ ಕಾರ್ಬನ್ ಐಟಮ್ಗೆ ಓ ಎಚ್ ಇಸ್ ಆನ್ ದ ರೈಟ್ ಸೈಡ್ ದಟ್ ಇಸ್ ಅಲ್ಫಾ ಓ ಎಚ್ ಇಸ್ ಆನ್ ದ ಲೆಫ್ಟ್ ಸೈಡ್ ದಟ್ ಇಸ್ ಬೀಟಾ ರೈಟ್ ಸೇಮ್ ಅಗೇನ್ ಓ ಎಚ್ ಓ ಎಚ್ ಎಚ್ ಓ ಎಚ್ ಓ ಎಚ್ ಎಚ್ ಲಾಸ್ಟ್ ಕಾರ್ಬನ್ ಅಟ್ ದ ಟಾಪ್ ಇಯರ್ ಸೊ ದೀಸ್ ಆರ್ ಸ್ಟ್ರಕ್ಚರ್ ಆಫ್ ಫ್ರೂಕ್ಟೋಸ್ ಓಕೆ all the monosaccharides whether aldose or in their hemiacetal or hemiketal form they will always act as a reducing carbohydrates they will reduce felling solution as well as Tollens reagent all these monosaccharides in the hemiacetal or hemiketal forms next coming to disaccharide disaccharide and the they are going to form two monosaccharide units general formula c12h20 to o11 example of disaccharides sucrose maltose lactose ದ ಲಿಂಕೇಜ್ ಬಿಟ್ವೀನ್ ಟು ಮೋನೋಸೆಕ್ರೈಡ್ ಯೂನಿಟ್ಸ್ ಇಲ್ಲೇ ನೋಡ್ರಿ ಡೈ ಸೆಕ್ರೈಡ್ಸ್ನಲ್ಲಿ ಏನಿರ್ತಾವ ಎರಡು ಮೋನೋಸೆಕ್ರೈಡ್ ಇರ್ತಾವ ಆ ಎರಡು ಮೋನೋಸೆಕ್ರೈಡ್ ಮಧ್ಯ ಲಿಂಕೇಜ್ ಇರುತ್ತೆ ಆ್ಯಂಡ್ ದ್ಯಾಟ್ ವಿಲ್ ಬಿ ಲಿಂಕ್ಡ್ ಥ್ರೂ ಆಕ್ಸಿಜನ್ ಆಟಮ್ ಅದಕ್ಕೇನಂತಾರೆ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತಾರ ಡೈ ಸೆಕ್ರೈಡ್ಸ್ ಅಂತಂದ್ರೆ ಇಟ್ ಶುಡ್ ಹ್ಯಾವ್ ಡೈ ಸೆಕ್ರೈಡ್ಸ್ ಅಂತಂದ್ರೆ ಇಟ್ ಶುಡ್ ಹ್ಯಾವ್ ಟೂ ಮೋನೋಸೆಕ್ರೈಡ್ ಯೂನಿಟ್ಸ್ ಟೂ ಮೋನೋಸೆಕ್ರೈಡ್ ಯೂನಿಟ್ಸ್ ಆರ್ ಲಿಂಕ್ಡ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಆಯಂ ಅದಕ್ಕೇನಂತಾರೆ ಗ್ಲೈಕೋಸೈಡಿಕ್ ಲಿಂಕೇಜ್

ಯಾವ ಗ್ಲೈಕೋಸೈಡಿಕ್ ಲಿಂಕೇಜ್ ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮ್ ಆಗಿರುವಂಥ ಪಾಯಿಂಟ್ ಯಾವುದು ಒನ್ ಆ್ಯಂಡ್ ಟೂ ಇಲ್ಲಿ ಗ್ರೂಪ್ ಇತ್ತು ಇಲ್ಲಿ ಕಿಟೋನಿಕ್ ಗ್ರೂಪ್ ಇತ್ತು ದೇ ಬೋತ್ ಆರ್ ಇನ್ವಾಲ್ಡ್ ಇನ್ ಫಾರ್ಮಿಂಗ್ ಆ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂದರೆ ದೇ ಬೋತ್ ಆರ್ ನಾಟ್ ಅವೈಲೇಬಲ್ ಫಾರ್ ರಿಡಕ್ಷನ್ ಸೊ ದೇರ್ ಫಾರ್ ಇಫ್ ಟೂ ಮೋನೋಸೆಕ್ರಾಡ್ ಯೂನಿಟ್ಸ್ ಆರ್ ಲಿಂಕ್ಡ್ ಥ್ರೂ ದ ರೆಸ್ಪೆಕ್ಟಿವ್ ಕಾರ್ಬೋನಲ್ ಗ್ರೂಪ್ಸ್ ವಿಚ್ ವೇ ರೆಸ್ಪಾನ್ಸಿಬಲ್ ಫಾರ್ ರೆಡ್ಯೂಸಿಂಗ್ ದ ಡೈಸೆಕ್ರೈಡ್ ಇಸ್ ಸೆಟ್ ಟು ಬಿ ಈಗ ನಾನ್ ರೆಡ್ಯೂಸಿಂಗ್ ಆಯ್ತು ಯಾಕಂದ್ರೆ ಯಾವ ಪಾಯಿಂಟ್ದಿಂದ ಅದು ರಿಡಕ್ಷನ್ ಆಗ್ತಿತ್ತೋ ದೋಸ್ ಪಾಯಿಂಟ್ಸ್ ಆರ್ ಇನ್ವಾಲ್ವ್ ಇನ್ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ದಟ್ ಕ್ಲಿಯರ್ ಆನ್ ದ ಅದರ್ ಆ್ಯಂಡ್ ಇಫ್ ದ ಕಾರ್ಬೋನಿಲ್ ಗ್ರೂಪ್ ಆನ್ ಎನಿ ಒನ್ ಆಫ್ ದ ಟು ಮೋನೋಸೆಕ್ಯುರೈಡ್ ಯೂನಿಟ್ಸ್ ಈಸ್ ಫ್ರೀ ದ ಡೈ ಸೆಕ್ಯುರೈಡ್ ಇಸ್ ಸೆಟ್ ಟು ಬಿ ರೆಡ್ಯೂಸಿಂಗ್ ಸಪೋಸ್ ಎರಡು ಮೋನೋಸೆಕ್ಯುರೈಡ್ಸ್ ಏನು ನೀವು ಗ್ಲೈಕೋಸೆಡಿಕ್ ಲಿಂಕ್ ಫಾರ್ಮೇಷನ್ ಆಗ್ತಾ ಇದೆ ಎರಡರಲ್ಲಿ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎಲ್ಲಿ ಅಲ್ಡಿ ಐಡಿಕ್ ಅಥವಾ ಕೀಟೋಣಿ ಗ್ರೂಪ್ ಇತ್ತಲ್ಲ ಅದು ಫ್ರೀ ಇದ್ ಬೇರೆ ಪಾಯಿಂಟ್ನಿಂದ ಲಿಂಕ್ ಆದರೆ ಇಲ್ಲಿ ಫ್ರೀ ಇರುತ್ತಲ್ಲ ದಟ್ ವಿಲ್ ಆಕ್ಟ್ ಐಸ್ ರೆಡ್ಯೂಸಿಂಗ್ ಇಸ್ ದಟ್ ಕ್ಲಿಯರ್ ಎಲ್ಲಿ ಅಲ್ಡಿ ಎಲ್ಲಿ ಕೀಟೋನ್ ಇತ್ತು ಅಲ್ಲೇ ಗ್ಲೈಕೋಸೈಡಿಕ್ ಲಿಂಕೇಜ್ ಆದರೆ ನಾನ್ ರಿಡ್ಯೂಸಿಂಗ್ ಎಲ್ಲಿ ಅಲ್ಡಿಹೈಡ್ ಇದೆ ಎಲ್ಲಿ ಕೀಟೋನ್ ಇದೆ ಅದನ್ನು ಬಿಟ್ಟು ಯಾವುದಾದ್ರೂ ಒಂದು ಕಡೆ ಅದನ್ನು ಬಿಟ್ಟು ಬೇರೆ ಕಡೆ ಗ್ಲೈಕೋಸೈಡಿಕ್ ಲಿಂಕೇಜ್ ಆದರೆ ದೇ ಆರ್ ಅವೈಲೇಬಲ್ ಫಾರ್ ರಿಡಕ್ಷನ್ ಇಸ್ ದಟ್ ಕ್ಲಿಯರ್ ಸುಕ್ರೋಸ್ ಐ ಟೋಲ್ಡ್ ಯು ಸುಕ್ರೋಸ್ ಕ್ಯಾನ್ ಬಿ ಹೈಡ್ರೋಲೈಸ್ ಇನ್ ಪ್ರೆಸೆನ್ಸ್ ಆಫ್ ಟು ಡಿ ಗ್ಲೂಕೋಸ್ ಅಂಡ್ ಡಿ ಫ್ರೂಕ್ಟೋಸ್ ಇಲ್ಲಿ ನೋಡ್ರಿ ಇಟ್ ಇಸ್ ಕಾಲ್ಡ್ ಇನ್ವರ್ಷನ್ ಆಫ್ ಶುಗರ್ ಅಂತಾರೆ ಸುಕ್ರೋಸ್ ಎಕ್ಸ್ಟ್ರೋ ರೋಟೇಟ್ರಿ ಗ್ಲೂಕೋಸ್ ಡೆಕ್ಸ್ಟ್ರೋ ರೋಟೇಟ್ರಿ ಫ್ರೂಕ್ಟೋಸ್ ಲಿವೋ ರೋಟೇಟ್ರಿ ದ ಲಿವೋ ರೋಟೇಷನ್ ದ ಲಿವೋ ರೋಟೇಷನ್ ಇಸ್ ಮೈನಸ್ ನೈಂಟಿ ಟೂ ಪಾಯಿಂಟ್ ಫೋರ್ ದ ಲಿವೋ ರೋಟೇಷನ್ ಇಸ್ ಮೋರ್ ದೆನ್ ಡೆಕ್ಸ್ಟ್ರೋ ರೋಟೇಷನ್ ಇನ್ ದ ಪ್ರೊಡಕ್ಟ್ ಪ್ರೊಡಕ್ಟಲ್ಲಿ ಲಿವೋ ರೋಟೇಶನ್ ಡೆಕ್ಸ್ಟ್ರೋಕ್ಕಿಂತ ಜಾಸ್ತಿ ಇದೆ ಸೊ ದೇರ್ ಫೋರ್ ಇಲ್ಲಿ ಏನು ಡೆಕ್ಸ್ಟ್ರೋ ರೋಟೇಟ್ರಿ ಇತ್ತಲ್ಲ ಓವರ್ ಆಲ್ ಪ್ರೊಡಕ್ಟಲ್ಲಿ ನಮಗೇನು ಸಿಗುತ್ತೆ ಲಿವೋ ರೊಟೇಷನ್ ಸಿಗುತ್ತೆ ಸೊ ಅಲ್ಲಿ ಇನ್ವರ್ಷನ್ ಆಫ್ ದ ಕಾನ್ಫಿಗುರೇಷನ್ ಆಗ್ತಾ ಇರೋದ್ರಿಂದ ಇದಕ್ಕೇನಂತಾರೆ ಹೈಡ್ರೋಲೈಸಿಸ್ ಆಫ್ ಸುಕ್ರೋಸ್ಗೆ ಇನ್ವರ್ಷನ್ ಆಫ್ ಶುಗರ್ ಅಂತಾರ ಇಸ್ ಅಂತಾರೆ ಸ್ಟ್ರಕ್ಚರ್ ನೋಡ್ರಿ ಹೆಂಗಿದೆ ಐ ಟೋಲ್ಡ್ ಯು ಕಾರ್ಬನ್ ನಂಬರ್ ಒನ್ ಆಫ್ ದ ಗ್ಲೂಕೋಸ್ ಅಂಡ್ ಕಾರ್ಬನ್ ನಂಬರ್ ಟೂ ಆಫ್ ದ ಫ್ರೂಕ್ಟೋಸ್ ದಿಸ್ ಇಸ್ ಆಫ್ ಅಲ್ಫಾ ಗ್ಲೂಕೋಸ್ ದಿಸ್ ಇಸ್ ಆಫ್ ಬೀಟಾ ಫ್ರೂಕ್ಟೋಸ್ ಸುಕ್ರೋಸ್ ಅಲ್ಲಿ ಇರೋದು ಯಾವುದು ಅಲ್ಫಾ ಗ್ಲುಕೋಸು ಬೀಟಾ ಫ್ರೂಕ್ಟೋಸು ದಿಸ್ ಇಸ್ ಗೋನ್ ಟು ಬಿ ಅಲ್ಫಾ ಗ್ಲೂಕೋಸ್ ಅಂಡ್ ದಿಸ್ ಇಸ್ ಗೋನ್ ಟು ಬಿ ಬೀಟಾ ಫ್ರೂಕ್ಟೋಸ್ ಇಸ್ ದಟ್ ಕ್ಲಿಯರ್ ರೈಟ್ ಸೊ ಗ್ಲೂಕೋಸ್ ಯೂನಿಟ್ ಇಟ್ ಇಸ್ ಗಾಟ್ ಅಲ್ಫಾ ಗ್ಲೂಕೋಸ್ ಬಿಟಾ ಬೀಟಾ ಐ ಮೀನ್ ಫ್ರೂಕ್ಟೋಸಿಸ್ ಬೀಟಾ ಬೀಟಾ ಯಾಕಿದು ಇಲ್ಲಿ ಏನು ಬರುತ್ತೆ ರೈಟ್ ಸೈಡ್ ವಹೆಚ್ ಬರುತ್ತೆ ಇಲ್ಲಿ ಅಲ್ಫಾಗೆ ರೈಟ್ ಸೈಡ್ ವಹೆಚ್ ಬರುತ್ತೆ ಇಲ್ಲಿ ಲೆಫ್ಟ್ ಸೈಡ್ ವಹೆಚ್ ಬರುತ್ತೆ ಸಾರಿ ಓಕೆ ರೈಟ್ ದೇ ಆರ್ ಕನೆಕ್ಟೆಡ್ ಫ್ರಮ್ ಕಾರ್ಬನ್ ನಂಬರ್ ಒನ್ ಟು ಕಾರ್ಬನ್ ನಂಬರ್ ಟು ಕಾರ್ಬನ್ ನಂಬರ್ ಒನ್ ಅಲ್ಲಿ ಅಲ್ಡಿಆರ್ಡಿ ಗ್ರೂಪ್ ಇತ್ತು ಕಾರ್ಬನ್ ನಂಬರ್ ಟೂ ಅಲ್ಲಿ ಕಿಟಾನಿಕ್ ಗ್ರೂಪ್ ಇತ್ತು ಎಕ್ಸಾಕ್ಟ್ಲಿ ಅದೇ ಪೊಸಿಷನ್ ಅಲ್ಲಿ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗ್ತಾ ಇರೋದ್ರಿಂದ ವಿ ಕ್ಯಾನ್ ಶೋ ಇಟ್ ಲೈಕ್ ದಿಸ್ ಇನ್ ದ ಹೇವ್ ಸ್ಟ್ರಕ್ಚರ್ ಅಂಡ್ ದೇರ್ ಫೋರ್ ಸುಕ್ರೋಸ್ ಬಿಕಮ್ಸ್ ವಾಟ್ ನಾನ್ ರೆಡ್ಯೂಸಿಂಗ್ ಸುಕ್ರೋಸ್ ನಾನ್ ರೆಡ್ಯೂಸಿಂಗ್ ಆಗುತ್ತೆ ಸುಕ್ರೋಸ್ ನಾನ್ ರೆಡ್ಯೂಸಿಂಗ್ ಯಾಕಾಗುತ್ತೆ ಅಂತಂದ್ರೆ ದ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿದೆ ಅಲ್ವಾ ಗ್ಲೈಕೋಸೈಡಿಕ್ ಲಿಂಕೇಜ್ ಇಲ್ಲೇ ಆಗಿದೆ ಅಲ್ವಾ ಗ್ಲೈಕೋಸೈಡಿಕ್ ಲಿಂಕೇಜ್ ಇದೇ ಪಾಯಿಂಟ್ ಆಗಿದೆ ಅಲ್ವಾ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ನಿಂದ ಏನಾಗಿದೆ ದರ್ ಇಸ್ ಅ ಇಂಟ್ರಾಕ್ಷನ್ ಬಿಟ್ವೀನ್ ಗ್ಲೂಕೋಸ್ ಯೂನಿಟ್ ಅಂಡ್ ಫ್ರೂಕ್ಟೋಸ್ ಯೂನಿಟ್ ಸೊ ದೀಸ್ ಗ್ರೂಪ್ಸ್ ಆರ್ ನಾಟ್ ಅವೈಲೇಬಲ್ ಫಾರ್ ರಿಡಕ್ಷನ್ ದೇರ್ ಫೋರ್ ಇಟ್ ಇಸ್ ನಾನ್ ರಿಡ್ಯೂಸಿಂಗ್ ಇಸ್ ದಾಟ್ ಈ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ಸ್ ಎಕ್ಸಾಕ್ಟ್ಲಿ ಇದು ಮತ್ತೆ ಇದು ಇಲ್ಲಿ ಲೆಫ್ಟ್ ಬರೋದೆಲ್ಲ ಇಲ್ಲಿ ಟಾಪ್ ಬರುತ್ತೆ ಇಲ್ಲೂ ಲೆಫ್ಟ್ ಬರೋದೆಲ್ಲ ಇದು ಟಾಪ್ ಬರುತ್ತೆ ಕಾರ್ಬನ್ ನಂಬರ್ ಒನ್ ಆಫ್ ದ ಗ್ಲುಕೋಸು ಕಾರ್ಬನ್ ನಂಬರ್ ಒನ್ ಆಫ್ ದ ಗ್ಲುಕೋಸು ಕಾರ್ಬನ್ ನಂಬರ್ ಟೂ ಆಫ್ ದ ಫ್ರೂಕ್ಟೋಸು ದರ್ ಈಸ್ ಅ ಲಿಂಕೇಜ್ ವಿತ್ ದಟ್ ಇಸ್ ಕಾಲ್ಡ್ ಎಸ್ ಗ್ಲೈಕೋಸೈಡಿಕ್ ಲಿಂಕೇಶ್ ಇಸ್ ದಟ್ ಕ್ಲಿಯರ್ ರೈಟ್ ನೆಕ್ಸ್ಟ್ ಡೈ ಸೆಕ್ರೆಡ್ ಯಾವುದು ಮಾಲ್ಟೋಸ್ ಇಟ್ ಈಸ್ ಆಪ್ಟೈನ್ ಬೈ ಪಾರ್ಶಿಯಲ್ ಹೈಡ್ರೋಲೈಸಿಸ್ ಆಫ್ ಸ್ಟಾರ್ಚ್ ಸ್ಟಾರ್ಚ್ ಅನ್ನ ಪಾರ್ಷಲಿ ಹೈಡ್ರೋಲೈಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಮಾಲ್ಟೋಸ್ ಬರುತ್ತೆ ಆ ಮಾಲ್ಟೋಸ್ ಆ ಮಾಲ್ಟೋಸ್ ನಾವು ಫರ್ದರ್ ಹೈಡ್ರೋಲೈಸ್ ಮಾಡಿದ್ರೆ ಆ ಮಾಲ್ಟೋಸ್ ನಾವು ಫರ್ದರ್ ಹೈಡ್ರೋಲೈಸ್ ಮಾಡಿದ್ರೆ ಮಾಲ್ಟೋಸ್ ಇಫ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಹೈಡ್ರೋಲೈಸಿಸ್ ನಮಗೇನು ಸಿಗುತ್ತೆ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಸಿಗುತ್ತೆ ವಿಚ್ ಗ್ಲೂಕೋಸ್ ವಿ ಆರ್ ಗೆಟಿಂಗ್ ಅಲ್ಫಾ ಡಿ ಗ್ಲುಕೋಸ್ ಆ್ಯಂಡ್ ಅಲ್ಫಾ ಡಿ ಗ್ಲೂಕೋಸ್ ಇಸ್ ದಾಕ್ಲಿ ಸುಕ್ರೋಸ್ ಅಲ್ಲಿರುವಂತಹ ಮೋನೋಸೆಕ್ರಾಡ್ ಯೂನಿಟ್ಸ್ ಯಾವುದು ಅಲ್ಫಾ ಡಿ ಗ್ಲೂಕೋಸು ಬಿಟಾ ಡಿ ಫ್ರೂಕ್ಟೋಸು ಮಾಲ್ಟೋಸ್ ಅಲ್ಲಿರುವಂತಹ ಟೂ ಮೊನೋಸೆಕ್ರಾಡ್ ಯೂನಿಟ್ಸ್ ಯಾವುದು ಅಲ್ಫಾ ಡಿ ಗ್ಲುಕೋಸ್ ಅಲ್ಫಾ ಡಿ ಗ್ಲೂಕೋಸು ಕೇಳ್ತಾರೆ ಎಕ್ಸಾಮ್ಗೆ ರೈಟ್ ಇಲ್ಲೇ ನೋಡ್ರಿ ಇಲ್ಲೂ ಕೂಡ ದಿಸ್ ಇಸ್ ಗ್ಲೂಕೋಸ್ ಒನ್ ಫೈ ದಿಸ್ ಇಸ್ ಗ್ಲುಕೋಸ್ ಒನ್ ಫೈ ಲಿಂಕೇಜ್ ಇಸ್ ಬಿಟ್ವೀನ್ ಒನ್ ಆ್ಯಂಡ್ ಫೈವ್ ದ ಹೆಮಿಎಸೆಟಾಲ್ ರಿಂಗ್ ರೈಟ್ ಇಲ್ಲೇ ನೋಡ್ರಿ ಇವೆರಡು ಇವೆರಡು ಇನ್ ಪ್ರೆಸೆಂಟ್ ಇನ್ ಮಾಲ್ಟೋಸ್ ಮಾಲ್ಟೋಸ್ನಲ್ಲಿ ನಲ್ಲಿ ಈ ಗ್ಲುಕೋಸು ಈ ಗ್ಲೂಕೋಸ್ ಮಧ್ಯ ಗ್ಲೈಕೋಸೈಡಿಕ್ ಲಿಂಕೇಜ್ ಯಾವ ಪಾಯಿಂಟ್ ಅಲ್ಲಿ ಆಗ್ತಾ ಇದೆ ಕಾರ್ಬನ್ ನಂಬರ್ ಫೋರ್ ಆಫ್ ದಿಸ್ ವಿತ್ ಕಾರ್ಬನ್ ನಂಬರ್ ಒನ್ ಆಫ್ ದಿಸ್ ಇಸ್ ದಟ್ ಇಲ್ಲಿ ಕಾರ್ಬನ್ ನಂಬರ್ ಒನ್ ಫ್ರೀ ಇಲ್ಲ ಬಟ್ ಇಲ್ಲಿ ಕಾರ್ಬನ್ ನಂಬರ್ ಒನ್ ಫ್ರೀ ಇದೆ ನೋಡ್ರಿ ಬಿಕಾಸ್ ಇಟ್ ಇಸ್ ಫ್ರೀ ಇಟ್ ಇಸ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಫಾರ್ಮೇಷನ್ ಆಫ್ ಗ್ಲೈಕೋಸಾಡಿಕ್ ಲಿಂಕೇಜ್ ಇದೇನಾಗುತ್ತೆ ರೆಡ್ಯೂಸಿಂಗ್ ಆಗುತ್ತೆ ಮಾಲ್ಟೋಸ್ ಇಸ್ ರೆಡ್ಯೂಸಿಂಗ್ ಬಿಕಾಸ್ ಸಿ ಒನ್ ಆಫ್ ದ ಒನ್ ಗ್ಲೂಕೋಸ್ ಇಸ್ ಫ್ರೀ ಇಸ್ ನಾಟ್ ಕ್ಲಿಯರ್ ಇದನ್ ಹೆಂಗ್ ಬರೀತೀರಿ ಸಿ ಒನ್ ಆಫ್ ಒನ್ ಗ್ಲೂಕೋಸ್ ವಿತ್ ಸಿ ಫೋರ್ ಆಫ್ ದ ಅನದರ್ ಗ್ಲೂಕೋಸ್ ಒನ್ ಟೂ ತ್ರೀ ಫೋರ್ ಸಿ ಒನ್ ಆಫ್ ಒನ್ ಗ್ಲೂಕೋಸ್ ಸಿ ಫೋರ್ ಆಫ್ ಅನದರ್ ಗ್ಲೂಕೋಸ್ ದೇ ಆರ್ ಫಾರ್ಮಿಂಗ್ ಅ ಗ್ಲೈಕೋಸಾಡಿಕ್ ಲಿಂಕೇಜ್ ಎಲ್ಲಿ ಸಿ ಫೋರ್ ಲಿಂಕ್ ಆಗುತ್ತೆ ಅಲ್ಲಿ ಸಿ ಒನ್ ಈಸ್ ಅವೈಲೇಬಲ್ ಫಾರ್ ರಿಡಕ್ಷನ್ ದೇರ್ ಫೋರ್ ಇಟ್ ಈಸ್ ರೆಡ್ಯೂಸಿಂಗ್ ಅಂತ ಹೇಳ್ಬೋದು ದ ಸೇಮ್ ಪಾಯಿಂಟ್ ಇಸ್ ಇಸ್ ಸ್ಟೂಡೆಂಟ್ಸ್ ದಿಸ್ ಸ್ಟ್ರಕ್ಚರ್ ಫಾರ್ ಮಾಲ್ಟೋಸ್ ಅದೇ ರೀತಿ ಲ್ಯಾಕ್ಟೋಸ್ ರೈಟ್ ಲ್ಯಾಕ್ಟೋಸ್ ಅಗೈನ್ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಒಲೆವೆನ್ ಲ್ಯಾಕ್ಟೋಸ್ ಆಕರ್ಸ್ ಇನ್ ಮಿಲ್ಕ್ ಸಿಕ್ಸ್ ಟು ಏಟ್ ಪರ್ಸೆಂಟ್ ಇನ್ ಹ್ಯೂಮನ್ ಮಿಲ್ಕ್ ಅಂಡ್ ಫೋರ್ ಟು ಫೈವ್ ಪರ್ಸೆಂಟ್ ಇನ್ ಕೌಸ್ ಮಿಲ್ಕ್ ಅಂಡ್ ದಟ್ ಇಸ್ ವೈ ಇಟ್ ಇಸ್ ಆಲ್ಸೋ ಕಲ್ಡ್ ಮಿಲ್ಕ್ ಶುಗರ್ ಇಸ್ ದಾಟ್ ಇಲ್ಲಿ ಏನು ಸಿಗುತ್ತೆ ನೋಡ್ರಿ ನಮಗೆ ಲ್ಯಾಕ್ಟೋಸ್ ಅನ್ನು ನಾವು ಹೈಡ್ರೋಲೈಸಿಸ್ ಮಾಡಿದರೆ ಲ್ಯಾಕ್ಟೋಸ್ ಹೈಡ್ರೋಲೈಸಿಸ್ ಹೈಡ್ರೋಲೈಸಸ್ ಮಾಡಿದರೆ ವಿರ್ ಗೋಯ್ ಟು ಗೆಟ್ ಬಿಟಾ ಗ್ಲೂಕೋಸ್ ಯೂನಿಟ್ ಅಂಡ್ ಬೀಟಾ ಗ್ಯಾಲಕ್ಟೋಸ್ ಯೂನಿಟ್ ವಿಚ್ ಆರ್ ದ ಟೂ ಯೂನಿಟ್ಸ್ ವಿಚ್ ಆರ್ ದ ಟು ಮೋನೋಮರ್ಸ್ ಸಾರಿ ವಿಚ್ ಆರ್ ದ ಟು ಮೋನೋಸೆಕರೈಡ್ಸ್ ಇನ್ ಸುಕ್ರೋಸ್ ಅಲ್ಫಾ ಡಿ ಗ್ಲೂಕೋಸ್ ಅಂಡ್ ಬಿಟಾ ಡಿ ಫ್ರೂಕ್ಟೋಸ್ ಆರ್ ದ ಟು ಮೋನೋಸೆಕರೈಡ್ಸ್ ಇನ್ ಮಾಲ್ಟೋಸ್ ಅಲ್ಫಾ ಡಿ ಗ್ಲುಕೋಸ್ ಅಂಡ್ ಅಲ್ಫಾ ಡಿ ಗ್ಲುಕೋಸ್ ವಿಚ್ ಆರ್ ದ ಟು ಮೋನೋಸೆಕರೈಡ್ಸ್ ಇನ್ ಲ್ಯಾಕ್ಟೋಸ್ ಬಿಟಾ ಡಿ ಗ್ಲೂಕೋಸ್ ಅಂಡ್ ಬೀಟಾ ಡಿ ಗ್ಯಾಲಕ್ಟೋಸ್ ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್ ರೈಟ್ ಇಲ್ಲೇ ನೋಡ್ರಿ ದಿಸ್ ಇಸ್ ಬಿಟಾ ಓ ಎಚ್ ಆನ್ ದ ಲೆಫ್ಟ್ ಸೈಡ್ ಒನ್ ಆ್ಯಂಡ್ ಫೈವ್ ದಿಸ್ ಇಸ್ ಬಿಟಾ ಗ್ಯಾಲಕ್ಟೋಸ್ ಒನ್ ಆ್ಯಂಡ್ ಫೈವ್ ಗ್ಲೂಕೋಸ್ ಮತ್ತು ಗ್ಯಾಲೆಕ್ಟೋಸ್ಗೆ ಏನು ಡಿಫ್ರೆನ್ಸು ಇಲ್ಲೇ ನೋಡ್ರಿ ಕಾರ್ಬನ್ ನಂಬರ್ ಫೋರ್ಗೆ ಕಾರ್ಬನ್ ನಂಬರ್ ಫೋರ್ಗೆ ಓ ಎಚ್ ವಾಸ್ ಆನ್ ದ ರೈಟ್ ಸೈಡ್ ಇಲ್ಲಿ ಕಾರ್ಬನ್ ನಂಬರ್ ಫೋರ್ಗೆ ಓ ಎಚ್ ಇಸ್ ಆನ್ ದ ಲೆಫ್ಟ್ ಸೈಡ್ ದಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಗ್ಲೂಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್ ಎಕ್ಸಾಕ್ಲಿ ಸ್ಟೂಡೆಂಟ್ಸ್ ರೈಟ್ ಬಟ್ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗ್ತಾ ಇರೋದ್ರಲ್ಲಿ ಕಾರ್ಬನ್ ನಂಬರ್ ಫೋರ್ ಆಫ್ ಒನ್ ಗ್ಲುಕೋಸ್ ಯೂನಿಟ್ ವಿತ್ ಗ್ಯಾಲಕ್ಟೋಸ್ ಕಾರ್ಬನ್ ನಂಬರ್ ಒನ್ ಕಾರ್ಬನ್ ನಂಬರ್ ಒನ್ ಕಾರ್ಬನ್ ನಂಬರ್ ಫೋರ್ ಲಿಂಕ್ ಆದರೆ ಇಲ್ಲಿ ಕಾರ್ಬನ್ ನಂಬರ್ ಒನ್ ಇಸ್ ಅವೈಲೇಬಲ್ ಫಾರ್ ರಿಡಕ್ಷನ್ ಅಲ್ವಾ ಸೊ ದೇರ್ ಫೋರ್ ದಿಸ್ ಇಸ್ ಆಲ್ಸೋ ರೆಡ್ಯೂಸಿಂಗ್ ಸೊ ಔಟ್ ಆಫ್ ದ ತ್ರೀ ತ್ರ ತ್ರ ಸುಕ್ರೋಸ್ ಮಾಲ್ಟೋಸ್ ಲ್ಯಾಕ್ಟೋಸ್ ವಿಚ್ ಇಸ್ ನಾನ್ ರೆಡ್ಯೂಸಿಂಗ್ ಸುಕ್ರೋಸ್ ವಿಚ್ ಈಸ್ ರೆಡ್ಯೂಸಿಂಗ್ ಮಾಲ್ಟೋಸ್ ಆ್ಯಂಡ್ ಲ್ಯಾಕ್ಟೋಸ್ ಸೊ ಲ್ಯಾಕ್ಟೋಸ್ ಅಲ್ಲಿರೋದು ಗ್ಲುಕೋಸ್ ಯೂನಿಟು ಗ್ಯಾಲಕ್ಟೋಸ್ ಯೂನಿಟು ಬಿಟಾ ಆ್ಯಂಡ್ ಬಿಟಾ ಕನೆಕ್ಟೆಡ್ ಅಟ್ ಫೋರ್ ಆ್ಯಂಡ್ ಒನ್ ಕನೆಕ್ಟೆಡ್ ಅಟ್ ಒನ್ ಆ್ಯಂಡ್ ಫೋರ್ ಸೊ ಫಸ್ಟ್ ಒನ್ ಈಸ್ ಅವೈಲೇಬಲ್

वो ग्लूकोज अंडलाक्टो आर प्रेसेंट इन दैरानोज पैरानोज अंग्लूकोज इज रिड्यूसिंग हाफ ग्लूकोज इज रेड्यूसिंग हाफ वैल गैलेक्टोज इज रिड्यूसिंग हाफ गैल्टोज इज रिड्यूसिंग बिका गैलक्टोजो लिंकेज आगे फर्स्टन आफ द गैलेक्टोज यूनिट इज कनेटेड टू सिोर आफ द ग्लूकोज सी वन आफ द गलाक्टो कनेक्टेड टू सी फोर आफ द ग्लूको दट

ಅಮೈಲೋಸ್ ಇರಲಿ ಅಮೈಲೋ ಪ್ಯಾಕ್ಟಿನ್ ಇರಲಿ ಎರಡೂದ್ರಲ್ಲಿ ಇರುವಂಥ ಮೋನೋಸೆಕ್ರಾಡ್ ಯೂನಿಟ್ ಯಾವುದು ಅಲ್ಫಾ ಡಿ ಗ್ಲೂಕೋಸ್ ಎ ಮಾಲಿಕ್ಯೂಲ್ ಆಫ್ ಅಮೈಲೋಸ್ ಮೇ ಕಂಟೇನ್ ಟೂ ಹಂಡ್ರೆಡ್ ಟು ತೌಸಂಡ್ ಇರಬಹುದು ಇಲ್ಲಿ ಯೂನಿಟ್ಸ್ ವೇರ್ ಆಸ್ ಮಾಲಿಕ್ಯೂಲ್ ಆಫ್ ಅಮೈಲೋ ಪ್ಯಾಕ್ಟೀನ್ ಅಲ್ಲಿ ಟೂ ತೌಸಂಡ್ ಟು ತ್ರೀ ತೌಸಂಡ್ ಇರಬಹುದು ದಟ್ ಇಸ್ ಡಿಫ್ರೆನ್ಸ್ ಸಿಮಿಲಾರಿಟಿ ಏನು ಎರಡೂದ್ರಲ್ಲೂ ಅಲ್ಫಾ ಡಿ ಗ್ಲುಕೋಸ್ ಇರುತ್ತೆ ಡಿಫರೆನ್ಸ್ ಏನು ದಿಸ್ ಇಸ್ ಹ್ಯಾವಿಂಗ್ ಟೂ ಹಂಡ್ರೆಡ್ ಟು ತೌಸಂಡ್ ದಿಸ್ ಇಸ್ ಹ್ಯಾವಿಂಗ್ ತೌಸಂಡ್ ಟು ತ್ರೀ ಅಮೈಲೋ ಯೂನಿಟ್ಸ್ ಅಮೈಲೋಸ್ ಅಲ್ಲಿ

Carbon number one is involved in glycosidic linkage. Carbon number one, carbon number one, carbon number one, it goes on. Carbon number one in glucose is not available for reduction. So, therefore, it is non reducing. This suggests that all hemiacetal OH groups of the glucose units at C1 are not free but are involved in glycosidic linkage. Cellulose. Cellulose is also polysaccharide. The molecular mass of cellulose varies from 50,000 to 5 lakh.

Glycogen is also called animal starch because its is, structure is similar to amylopectin. One main difference between glycogen and amylopectin. This is glycogen we are talking about. Difference between glycogen and amylopectin is that amylopectin contains consists of 20 to 25 glucose units, but glycogen chains are much shorter. Glycogen chains are shorter and they consist about 10 to 14 glucose units. Is that clear? In another word, we can call it as Glycogen is highly branched than amylopectin. Is that clear? Because glycogen chains are very small. That means they are obviously branched. The main point here is it contains alpha D glucose units. Is that clear? Right. Proteins. We are done with carbohydrates. Now going to proteins. These are high molecular mass complex biopolymers bio of alpha amino acids. Amino acids in the

ದ ನೇಮ್ ಪ್ರೋಟೀನ್ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಪ್ರೋಟಿಯೋಸ್ ಅಂದ್ರೆ ಏನ್ರಿ ಪ್ರೈಮ್ ಇಂಪಾರ್ಟೆಂಟ್ಸ್ ವೆರಿ ಇಂಪಾರ್ಟೆಂಟ್ ಹೈಲಿ ಇಂಪಾರ್ಟೆಂಟ್ ಕೆಮಿಕಲಿ ಪ್ರೋಟೀನ್ಸ್ ಆರ್ ಕಂಡೆನ್ಸೇಷನ್ ಪಾಲಿಮರ್ಸ್ ಅಂದ್ರೆ ಎರಡು ನಾವು ಅಮೈನೋ ಆಸಿಡ್ಸ್ ಅನ್ನ ಕಂಡೆನ್ಸ್ ಮಾಡಿದರೆ ಸಿಗೋಂತ ಕಂಪೌಂಡ್ಸ್ ಪ್ರೋಟೀನ್ಸ್ ಕೆಮಿಕಲಿ ಪ್ರೋಟೀನ್ಸ್ ಆರ್ ಕಂಡೆನ್ಸೇಷನ್ ಪಾಲಿಮರ್ಸ್ ವಿಚ್ ಅಪೋನ್ ಕಂಡೆನ್ಸೇಷನ್ ಪಾಲಿಮರ್ಸ್ ಆಫ್ ಅಲ್ಫಾ ಅಮೈನೋ ಆಸಿಡ್ಸ್ ವಿನ್ ಜಸ್ಟ್ ಕಾಲ್ ಇಟ್ ಲೈಕ್ ದಟ್

ಎನ್ ಎಚ್ ಬಾಂಡ್ ಅಮೈನೋ ಆಸಿಡ್ಸ್ ಲಿಂಕ್ ಆಗಿರ್ತಾವ ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಪ್ರೋಟೀನ್ ಇಸ್ ದಟ್ ಕ್ಲೇರ್ ಸ್ಟೂಡೆಂಟ್ಸ್ ಆ ಪ್ರೋಟೀನ್ಸ್ ಅನ್ನು ಹೈಡ್ರೋಲೈಸ್ ಮಾಡಿದರೆ ವಾಪಸ್ ವಿ ಆರ್ ಗೋಯಿನ್ ಟು ಗೆಟ್ ಅಲ್ಫಾ ಅಮೈನೋ ಆಸಿಡ್ಸ್ ಇಲ್ಲೇ ನೋಡ್ರಿ ಅಲ್ಫಾ ಅಮೈನೋ ಆಸಿಡ್ಸ್ ದಿಸ್ ಇಸ್ ಅಲ್ಫಾ ಕಾರ್ಬನ್ ಅಲ್ಫಾ ಕಾರ್ಬನ್ಗೆ ಎನ್ ಎಚ್ ಟು ಅಟ್ಯಾಚ್ ಆಗಿರೋದ್ರಿಂದ ಅಲ್ಫಾ ಅಮೈನೋ ಆಸಿಡ್ಸ್ ಇದು ಕಾರ್ಬೋಕ್ಸಿಲ್ ಗ್ರೂಪ್ ಓನ್ಲಿ ಅಲ್ಫಾ ಅಮೈನೋ ಆಸಿಡ್ಸ್ ಆರ್ ಅಪ್ಟೇನ್ಡ್ ಬೈ ಹೈಡ್ರೋಲೈಸಿಸ್ ಆಫ್ ಪ್ರೋಟೀನ್ ಪ್ರೋಟೀನ್ಸ್ ಅನ್ನು ಹೈಡ್ರೋಲೈಸಿಸ್ ಮಾಡಿದರೆ ಅಲ್ಫಾ ಅಮೈನೋ ಆಸಿಡ್ ಮಾತ್ರ ಸಿಗುತ್ತೆ ಅಂದರೆ alpha amino acids are the building blocks of proteins that's what i told you proteins are poly i mean alpha, am alpha amino acids are the polymers of proteins 26 different alpha amino acids have been isolated by the hydrolysis of various proteins proteins are hydrolyzed about 26 alpha amino acids are isolated out of these 20 amino acids occur in all the proteins while the remaining one are special tissues

న్యూట్రల్ అంటారా నంబర్ ఆఫ్ ఎన్ గ్రూప్స్ మోర్ దెన్ గ్రూప్ బేసిక్ అంటారా నంబర్ ఆఫ్ సిన్ హ్రూప్స్ లెస్ దెన్ సిక్ షుడ్ రిమెంబర్ ఇయర్ అవుట్ ఆఫ్ ద ట్వెంటీ అమైనో అసిడ్స్ వాట్ యు యుర్ బీన్ షోన్ అస్పారెటిక్ ఆసిడు గ్లూటమిక్ ఆసిడు ఇవ్వరడు అసిడిక్ ఇస్ దాట్ క్లియర్ లైసీన్ హిస్టెన్ అర్జినైన్ ಲೈಸಿನ್ ಹಿಸ್ಟೋ ಅರ್ಜುನೈನ್ ಇವೆ ಮೂರು ದೀಸ್ ಆರ್ ಬೇಸಿಕ್ ದ ರೆಸ್ಟ್ ಆಫ್ ದೆಮ್ ಆರ್ ಆಲ್ ನ್ಯೂಟ್ರಲ್ ರಿಮೆಂಬರ್ ಇಸ್ ದಾಟ್ ಕ್ಲಿಯರ್ ಅಸ್ಪೆರೆಟಿಕ್ ಆಸಿಡು ಗ್ಲುಟಾಮಿಕ್ ಆಸಿಡು ದೇ ಆರ್ ಆಸಿಡಿಕ್ ಲೈಸೆನೋ ಹಿಸ್ಟೋ ಅರ್ಜುನೈನ್ ದೇ ಆರ್ ಬೇಸಿಕ್ ರೆಸ್ಟ್ ಆಫ್ ದಮ್ ದೇ ಆರ್ ಆಲ್ ನ್ಯೂಟ್ರಲ್ ಆಸಿಡಿಕ್ ಬೇಸಿಕ್ ನ್ಯೂಟ್ರಲ್ ಅಂತ ಹೆಂಗೆ ಡಿಸೈಡ್ ಮಾಡ್ತೀವಿ ಎನ್ ಎಚ್ ಟು ಗ್ರೂಪ್ ಸಿ ಓ ಎಚ್ ಗ್ರೂಪ್ ಸೇಮ್ ಇದ್ದರೆ ಸೇಮ್ ನಂಬರ್ ಇದ್ದಾರೆ ನ್ಯೂಟ್ರಲ್ ಎನ್ ಎಚ್ ಟು ಗ್ರೂಪ್ ಜಾಸ್ತಿ ಇದ್ದಾರೆ ಬೇಸಿಕ್ ಎಚ್ ಗ್ರೂಪ್ ಜಾಸ್ತಿ ಇದ್ದಾರೆ ಅಸಿಡಿಕ್ ಫಿಸಿಕಲ್ ಪ್ರಾಪರ್ಟೀಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ದ ಅಲ್ಫಾ ಅಮೈನೋ ಆಸಿಡ್ ಇಸ್ ಇಟ್ ಎಕ್ಸಿಸ್ಟ್ ಆಸ್ ಜ್ವಿಟರ್ ಅಯೋನ್ ಜ್ವಿಟರ್ ಅಯೋನ್ ಅಂದ್ರೆ ಇಲ್ಲಿ ನೋಡ್ರಿ ಅಲ್ಫಾ ಅಮೈನೋ ಆಸಿಡ್ ಅಲ್ಲಿ ಎರಡು ಫಂಕ್ಷನಲ್ ಗ್ರೂಪ್ ಇದಾವೆ ಈ ಫಂಕ್ಷನಲ್ ಗ್ರೂಪ್ ಎನ್ ಹೆಚ್ ಟು ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವೆ ಇದು ಎಚ್ ಗ್ರೂಪ್ ಆ್ಯಸಿಡಿಕ್ ಇರೋದ್ರಿಂದ ಇಟ್ ಕ್ಯಾನ್ ಲೂಸ್ ಎಚ್ ಪ್ಲಸ್ ಇದು ಇಟ್ ಕ್ಯಾನ್ ಟೇಕ್ ದ ಎಚ್ ಪ್ಲಸ್ ಎರಡು ಫಂಕ್ಷನಲ್ ಗ್ರೂಪ್ ಇದ್ಬಿಟ್ಟು ಎರಡು ಫಂಕ್ಷನಲ್ ಗ್ರೂಪಲ್ಲಿ ಎರಡು ಫಂಕ್ಷನಲ್ ಗ್ರೂಪ್ ಎರಡು ಫಂಕ್ಷನಲ್ ಗ್ರೂಪ್ ಇದ್ಬಿಟ್ಟು ಎರಡು ಚಾರ್ಜ್ ಇದ್ಬಿಟ್ಟು ಅದು ನ್ಯೂಟ್ರಲ್ ಆಗಿ ಓವರ್ ಆಲ್ ಅದು ನ್ಯೂಟ್ರಲ್ ಆಗಿ ಎಕ್ಸಿಸ್ಟ್ ಆಗೋದಕ್ಕೆ ಏನಂತಾರೆ ಝ್ವಿಟರ್ ಅಯೋನ್ ವಾಟ್ ಈಸ್ ಅ ಜ್ವಿಟರ್ ಅಯೋನ್ ದ ಕಂಪೌಂಡ್ ವಿತ್ ಟೂ ಫಂಕ್ಷನಲ್ ಗ್ರೂಪ್ಸ್ ವಿಚ್ ಈಸ್ ಓವರ್ ಆಲ್ ಎಕ್ಸಿಸ್ಟಿಂಗ್ ಆಸ್ ನ್ಯೂಟ್ರಲ್ ವಿತ್ ಟೂ ಚಾರ್ಜಸ್ ಈಸ್ ಕಾಲ್ಡ್ ಎಸ್ ವಿಟರ್ ಅಯೋನ್ ಇಸ್ ದರ್ ಈ ಜ್ವಿಟರ್ ಅಯೋನ್ಗೆ ಈ ಜ್ವಿಟರ್ ಅಯೋನ್ ಎಚ್ ಪ್ಲಸ್ ಇದು ತೊಗೊಂಡ್ರೆ ಎನ್ ಎಸ್ ತ್ರೀ ಆಗುತ್ತೆ ಎಸ್ ಅವ್ರ ಇದು ಎಚ್ ಪ್ಲಸ್ ಕೊಟ್ಟರೆ ಸಿ ಓ ಎಚ್ ಎಚ್ ಪ್ಲಸ್ ಕೊಟ್ಟರೆ ಇದು ಸಿ ಓ ಮೈನಸ್ ಆಗುತ್ತೆ ನೀವು ಆ್ಯಸಿಡಿಕ್ ಮೀಡಿಯಮಲ್ಲಿ ಟ್ರೀಟ್ ಮಾಡಿದರೆ ಆ್ಯಸಿಡಿಕ್ ಮೀಡಿಯಮಲ್ಲಿ ಟ್ರೀಟ್ ಮಾಡಿದರೆ ಎಚ್ ಪ್ಲಸ್ಸು ಸಿ ಓ ಮೈನಸ್ ಕಡೆ ಹೋಗಿ ಸಿ ಓ ಎಚ್ ಎಚ್ ಆಗುತ್ತೆ ಇಲ್ಲೇನು ಉಳಿಯುತ್ತೆ ಪಾಸಿಟಿವ್ ಚಾರ್ಜ್ ಉಳಿದು ಇದಕ್ಕೆ ಕ್ಯಾಟ್ ಅಯೋನಿಕ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕ್ಯಾಟ್ ಅಯೋನ್ ಇಸ್ ದಾಟ್ ಕ್ಲೀರ್ ನೋಡ್ರಿ ದಿಸ್ ಇಸ್ ದ್ವಿಟರ್ ಅಯೋನ್ ದ ಅಯೋನ್ ಅನ್ನ ನೀವು ಆ್ಯಸಿಡಿಕ್ ಮೀಡಿಯಮಲ್ಲಿ ಟ್ರೀಟ್ ಮಾಡಿದರೆ ಆ್ಯಸಿಡಿಕ್ ಮೀಡಿಯಮಲ್ಲಿ ಟ್ರೀಟ್ ಮಾಡಿದರೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಅದು ಆ್ಯಸ್ ಎ ಕ್ಯಾಟ್ ಅಯೋನ್ ಎಕ್ಸಿಸ್ಟ್ ಆಗುತ್ತೆ ಅದಕ್ಕೆ ನಾವೇನಾದರೂ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟರೆ ಇದು ಪಾಸಿಟಿವ್ ಚಾರ್ಜು ನೆಗೆಟಿವ್ ಎಲೆಕ್ಟ್ರೋಡಕ್ಕೆ ಶಿಫ್ಟ್ ಆಗುತ್ತೆ ಸಪೋಸ್ ಇದನ್ನು ಜ್ವಿಟರ್ ಅಯೋನನ್ನು ನೀವು ಬೇಸಿಕ್ ಮೀಡಿಯಮಲ್ಲಿ ಟ್ರೀಟ್ ಮಾಡಿದರೆ ಆ ಓ ಎಚ್ ಮೈನಸ್ ಏನು ಮಾಡುತ್ತೆ ಇದರಲ್ಲಿ ಇರೋವಂಥ ಎಚ್ ಪ್ಲಸನ್ನು ತೊಗೊಂಡ್ಬಿಡುತ್ತೆ ಎಚ್ ಪ್ಲಸನ್ನು ತೊಗೊಂಡು ಕೂಡಲೇ ಎನ್ ಎಚ್ ತ್ರೀ ಇದ್ದದ್ದು ಎನ್ ಎಚ್ ಟು ಆಗುತ್ತೆ ಇದರ ಮೇಲೆ ನೆಗೆಟಿವ್ ಚಾರ್ಜ್ ಆ್ಯಸ್ ಇಟ್ ಈಸ್ ಹಾಗೆ ಉಳಿಯುತ್ತೆ ಸೊ ದಿಸ್ ವಿಲ್ ಬಿಕಮ್ ಅ ನೆಗೆಟಿವ್ ನೆಗೆಟಿವ್ ಅಯೋನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಅದು ಪಾಸಿಟಿವ್ ಸೈಡ್ ಶಿಫ್ಟ್ ಆಗುತ್ತೆ ಇಸ್ ದಟ್ಲಿ ಸೊ ಜ್ವಿಟರ್ ಅಯೋನ್ ಇನ್ ದ ಆಸಿಡಿಕ್ ಮೀಡಿಯಂ ಮೂವ್ಸ್ ಟುವರ್ಡ್ಸ್ ನೆಗೆಟಿವ್ ಎಲೆಕ್ಟ್ರೋಡ್ ಜ್ವಿಟರ್ ಅಯೋನ್ ಇನ್ ದೇಸಿಕ್ ಮೀಡಿಯಂ ಮೂವ್ಸ್ ಟುವರ್ಡ್ಸ್ ಪಾಸಿಟಿವ್ ಎಲೆಕ್ಟ್ರೋಡ್ ಇಸ್ ದಟ್ಲಿ ರೈಟ್ ಈಚ್ ಅಮೈನೋ ಆಸಿಡ್ ಆಸ್ ಗಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಅಂತಂದ್ರೆ ದರ್ ಇಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಂ ಒಂದು ಪರ್ಟಿಕ್ಯುಲರ್ ಪಿ ಎಚ್ ನಾವು ಕೊಟ್ಟರೆ ಅದು నెగటివ్ ఎలక్ట్రోడ్ కు మూవ్ ఆగాల పాజిటివ్ ఎలక్ట్రోడ్ కు మూవ్ ఆగాల ద పిహెచ్ అట్ విచ్ ద స్విట్టర్ అయన్ విల్ నాట్ మూవ్ టువర్డ్స్ పాజిటివ్ ఆర్ నెగటివ్ ఎలక్ట్రోడ్ ఆర్ ద చార్जेस इज कॉल्ड एज़ ద దిస్ వన్ యు నో ఐసోఎలెక్ట్రిక్ పాయింట్ ఫర్ న్యూట్రల్ అమైనో ఆసిడ్స్ న్యూట్రల్ అమైనో ఆసిడ్ యావరుతాల ఐసోఎలెక్ట్రిక్ పాయింట్ స్లైట్లీ లెస్ దన్ పిహెచ్ బై 7 ఇరుత వన్సాల ఎగ్జామ్ ఇ కేడ్రు ఏను న్యూట్రల్ అమైనో ఆసిడ్ కే పిఓహెచ్ ఎట్ ఇరుత అంటే కేడ్రు ನ್ಯೂಟ್ರಲ್ ಅಮೈನೋ ಆಸಿಡ್ಗೆ ಸ್ಲೈಟ್ಲಿ ಪಿ ಎಚ್ ಲೆಸ್ ದೆನ್ ಸೆವೆನ್ ಅಂದರೆ ಪಿ ಓ ಎಚ್ ಸ್ಲೈಟ್ಲಿ ಮೋರ್ ದೆನ್ ಸೆವೆನ್ ಇರುತ್ತೆ ನೆನಪಿರಲಿ ಫಾರ್ ಆಸಿಡಿಕ್ ಅಮೈನೋ ಆಸಿಡ್ಸ್ ದ ಪಿ ಎಚ್ ಲೈಸ್ ಬಿಟ್ವೀನ್ ಲೆಸ್ ದೆನ್ ಸೆವೆನ್ ಇರಬೇಕು ತ್ರೀ ಟು ಫೈವ್ ಪಾಯಿಂಟ್ ಫೋರ್ ಇರುತ್ತೆ ಆ್ಯಂಡ್ ಫಾರ್ ಬೇಸಿಕ್ ಅಮೈನೋ ಆ್ಯಸಿಡ್ಸು ಮೋರ್ ದೆನ್ ಸೆವೆನ್ ಇರಬೇಕು ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಟೆನ್ ಪಾಯಿಂಟ್ ಏಯ್ಟ್ ಇರುತ್ತೆ ಅರ್ಥ ಆಯ್ತಾ ಜ್ವಿಟರ್ ಐ ವೆರಿ ಇಂಪಾರ್ಟೆಂಟ್ ಇಲ್ಲೇ ನೋಡ್ರಿ ಐ ಟೋಲ್ಡ್ ಯು ದಟ್ ಅಮೈನೋ ಆ್ಯಸಿಡ್ಸ್ ಲೈಕ್ ಗ್ಲೈಸಿನ್ ಆ್ಯಂಡ್ ಅಲನಿನ್ ವೆನ್ ದೆ ಕಂಬೈನ್ ವಿತ್ ಈಚ್ ಅದರ್ ದ ಓ ಎಚ್ ಗ್ರೂಪ್ ಆಫ್ ದ ಸಿ ಒ ಎಚ್

ಇಸ್ ದಾಟ್ ಕ್ಲಿಯರ್ ಪಾಲಿಪೆಪ್ಟೈಡ್ ಅಂತಂದರೆ ಐ ಕ್ಯಾನ್ ಕನ್ಸಿಡರ್ ಲಾರ್ಜ್ ಎನ್ ನಂಬರ್ ಆಫ್ ಮೋನೋಸ್ ಐ ಮೀನ್ ಎನ್ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಐ ವಿಲ್ ಹ್ಯಾವ್ ಲಾರ್ಜ್ ನಂಬರ್ ಆಫ್ ಪಾಲಿಪೆಪ್ಟೈಡ್ಸ್ ಲಾರ್ಜ್ ನಂಬರ್ ಆಫ್ ಪೆಪ್ಟೈಡ್ಸ್ ವಿಚ್ ಇಸ್ ಕಾಲ್ಡ್ ಎಸ್ ಪಾಲಿಪೆಪ್ಟೈಡ್ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ಸ್ ಪ್ರೋಟೀನ್ಸ್ ಅನ್ನು ನಾವು ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಕ್ಲಾಸಿಫೈ ಮಾಡೋದು ಫೈಬ್ರಸ್ ಅಂತ ಮತ್ತು ಗ್ಲೋಬ್ಯುಲಾರ್ ಪ್ರೋಟೀನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ ಫೈಬ್ರಸ್ ಅಂತಂದರೆ ಅಂದ್ರೆ ಏನ್ರಿ ದೇ ಎಕ್ಸಿಸ್ಟ್ ಲೈಕ್ ಅ ಫೈಬರ್ ಲೈಕ್ ಲೀನಿಯರ್ ಥ್ರೆಡ್ ಲೈಕ್ ಮಾಲಿಕ್ಯೂಲ್ಸ್

Since these bonds are strong, they have strong intermolecular force of attraction which cannot be broken easily. Hence, adu water is insoluble. Arkate. They are not soluble in water. So, fibrous proteins are insoluble in water. Force of attraction, intermolecular force of attraction, strong erodrinda. They act as a chief structural material. Example, keratin is present in skin, hair, nails, and wool. Fibroid is in silk and myosin in muscles. They act as chief structural material because of strong.

would be having a groups which interact with water interior would be repelled by water since exterior is attracted by water the globular proteins are soluble in water these are linear these are spherical fibrous proteins are linear like this globular proteins are spherical like this they are coiled up when they are coiling up their outer surfaces projected in such a way that they, inter, they, they are having certain groups which can interact with water. so therefore they will attract water. they have a hydrophilic points at the outer surface. they are soluble in water. so these are insoluble in water due to large intermolecular force of attraction. these are soluble in water due to spherical structure having the points which will interact with water at the exterior position. is that clear? structure of proteins. structure of proteins. ಪ್ರೋಟೀನ್ಸ್ ಆರ್ ಬಯೋಮೊಲಿಮರ್ಸ್ ಅಪ್ಟೇನ್ಡ್ ಬೈ ಕಂಡೆನ್ಸೇಷನ್ ಆಫ್ ಲಾರ್ಜ್ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಐ ಟೋಲ್ಡ್ ಯು ಆಲ್ರೆಡಿ ಅಮೈನೋ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಫೈನ್ ದೇ ಆರ್ ಹೆಲ್ಡ್ ಬೈ ಪೆಪ್ಟೈಡ್ ಬಾಂಡ್ಸ್ ಗ್ರೇಟ್ ಪೆಪ್ಟೈಡ್ ಬಾಂಡ್ಸ್ ಅಂದ್ರೆ ಏನಂತ ನಾವು ನೋಡಿದ್ದೀವಿ ರೈಟ್ ಹ್ಯಾವಿಂಗ್ ತ್ರೀ ಡೈಮೆನ್ಷನಲ್ ಸ್ಟ್ರಕ್ಚರ್ ನಾವು ವಾಟ್ ಇಸ್ ಅ ಪ್ರೈಮರಿ ಸ್ಟ್ರಕ್ಚರ್ ಪ್ರೋಟೀನ್ಸ್ ಅಲ್ಲಿ ನಾಲ್ಕು ಸ್ಟ್ರಕ್ಚರ್ ಬರುತ್ತೆ ಇನ್ನು ಡೀಟೇಲ್ ಆಗಿ ಹೋಗೋದಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಅಲ್ಲಿ ನಾಲ್ಕು ಸ್ಟ್ರಕ್ಚರ್ ಬರುತ್ತೆ ನಾಲ್ಕು ಸ್ಟ್ರಕ್ಚರ್ ಸೇರಿದ ಓವರ್ ಆಲ್ ಸ್ಟ್ರಕ್ಚರ್ ಅದಕ್ಕೆ ಬರುತ್ತೆ ದ ಪ್ರೋಟೀನಲ್ಲಿ ఫస్ట్ బోదు ప్రైమరి స్ట్రక్చర్ ఆస్ అ ప్రైమరి స్ట్రక్చర్ అంతా యు నో దాట్ ఇన్ ప్రోటీన్ దేర్ ఆర్ అమైనో ఆసిడ్స్ హెల్డ్ బై సి ఓ ఎన్ ఎ బాండ్ సిన్ ఎచ్ బాండ్ సి బాండ్ సి ఓ ఎన్ ఎండ్ సో అమైనో అసిడ్ అమైనో అసిడ్ హెల్డ్ బై సి ఓ ఎన్ ఎ అమై అసిడ్ అమైనో అసిడ్ హెల్డ్ బై సిన్ ఎస్ అందరూ వెన్ అమైనో అసిడ్స్ డిఫరెంట్ అమైనో అసిడ్స్ ఆర్ హెల్డ్ బై సి ఓ ఎన్ ఎస్ వి నో దాట్ ఆ పర్టిక్యులర్ పాలిపెప్టైట్ చైన్ అ ಸಿಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ ಯಾವ ಅಮೈನೋ ಆ್ಯಸಿಡ್ ಆದ ಕೂಡಲೇ ಮತ್ತೆ ಯಾವ್ದು ಬರುತ್ತೆ ಮತ್ತೆ ಯಾವ್ದು ಬರುತ್ತೆ ಮತ್ತೆ ಯಾವ್ದು ಬರುತ್ತೆ ಅನ್ನೋ ಒಂದು ಸಿಕ್ವೆನ್ಸ್ ಇರುತ್ತಲ್ಲ ಆ ಸಿಕ್ವೆನ್ಸ್ ಆಫ್ ದ ಆ ಸಿಕ್ವೆನ್ಸ್ ಅಥವಾ ಆ ಸಿಕ್ವೆನ್ಷಿಯಲ್ ಆರ್ಡರ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ದ ಪಾಲಿಪೆಪ್ಟೈಡ್ ಚೈನ್ ಆಫ್ ದ ಪ್ರೋಟೀನ್ ಈಸ್ ಕಾಲ್ಡ್ ಪ್ರೈಮರಿ ಸ್ಟ್ರಕ್ಚರ್ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನಲ್ಲಿ ಯಾವ ಸಿಕ್ವೆನ್ಸಿಯಲ್ ಆರ್ಡರ್ನಲ್ಲಿ ಅಮೈನೋ ಆ್ಯಸಿಡ್ ಇರುತ್ತೋ ಆ ಆರ್ಡರ್ಗೆ ಏನಂತಾರೆ ಪ್ರೈಮರಿ ಸ್ಟ್ರಕ್ಚರ್ ಇಸ್ ದಾಟ್ ಆ ಅಮೈನೋ ಆ್ಯಸಿಡನ್ನು ಆ ಪ್ರೋಟೀನನ್ನು ನೀವು ಇಫ್ ಯು ಜಸ್ಟ್ ಯು ನೋ ಆ ಪ್ರೋಟೀನನ್ನು ನೀವು ಡಿನ್ಯಾಚುರೇಷನ್ ಮಾಡಿದ್ರು ಕೂಡ ಡಿಸ್ಟ್ರಕ್ಟ್ ಮಾಡಿದ್ರು ಕೂಡ ಈ ಪರ್ಟಿಕ್ಯುಲರ್ ಸಿಕ್ವೆನ್ಸ್ ಅಂತೂ ಇದ್ದೇ ಇರುತ್ತೆ ದ ಸಿಕ್ವೆನ್ಸ್ ದ ಪ್ರೈಮರಿ ಸ್ಟ್ರಕ್ಚರ್ ಡಸ್ ನಾಟ್ ಚೇಂಜ್ ಇಟ್ ಇಸ್ ಅ ಸಿಕ್ವೆನ್ಷಿಯಲ್ ಆರ್ಡರ್ ಆಫ್ ದ ಅಮೈನೋ ಆಸಿಡ್ಸ್ ಇಸ್ ದಟ್ ಕ್ಲಿಯರ್ ರೈಟ್ ಅದಕ್ಕೆ ಪ್ರೈಮರಿ ಸ್ಟ್ರಕ್ಚರ್ ಅಂತಾರೆ ಆಮೇಲೆ ಸೆಕೆಂಡರಿ ಸ್ಟ್ರಕ್ಚರ್ ಅಂತಂದ್ರೆ ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ ಅನ್ನ ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ ಮಧ್ಯ ಹೈಡ್ರೋಜನ್ ಬಾಂಡಿಂಗ್ ಆಗಿಬಿಟ್ಟು ಒಂದು ಅಮೈನೋ ಆ್ಯಸಿಡು ಇನ್ನೊಂದು ಅಮೈನೋ ಆ್ಯಸಿಡ್ ಮಧ್ಯೆ ಎರಡುದ್ರ ಮಧ್ಯೆ ಒಂದು ಇಮಿಡಿಯೇಟ್ಲಿ ಸೆಕೆಂಡ್ ಅಲ್ಲ ಥರ್ಡ್ ಒನ್ ಟು ಟು ಫೋರ್ ಒನ್ ಟು ಫೋರ್ ಅಮೈನೋ ಆ್ಯಸಿಡ್ ಮಾಲಿಕ್ಯೂಲ್ಸು ಬಾಂಡ್ ಅದುಪ ಅಂತಂದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಬಿ ಕಾಯ್ಲ್ಡ್ ಒಂದನೇದ್ದು ನಾಲ್ಕನೇದ್ದು ಲಿಂಕ್ ಆಗಬೇಕಂದ್ರೆ ಇನ್ ಬಿಟ್ವೀನ್ ಇಲ್ಲಿ ಒಂದು ಎರಡು ಮೂರು ಈ ಕಡೆ ಬರುತ್ತೆ ಒಂದು ನಾಲ್ಕು ಇಲ್ಲಿ ಬರುತ್ತೆ ಸೊ ಇನ್ ಬಿಟ್ವೀನ್ ದರ್ ಇಸ್ ಅ ಸರ್ಕಲ್ ಲೈಕ್ ದಸ್ ಇಟ್ ವಿಲ್ ಬಿ ಕಾಯ್ಲಿಂಗ್ ಅಪ್ ಲೈಕ್ ದಸ್ ಈಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್ ಸೊ ದೇರ್ ಫೋರ್ ಅಲ್ಫಾ ಹೆಲಿಕ್ಸ್ ಫಾರ್ಮ್ ಅಂತ ಬರುತ್ತೆ ಬಿಟಾ ಸ್ಟ್ರಕ್ಚರ್ ಸಾರಿ ಸೆಕೆಂಡ್ರಿ ಸ್ಟ್ರಕ್ಚರ್ ಅಲ್ಲಿ ಅಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಅಂತ ಬರುತ್ತೆ ಇನ್ ದ ಅಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಇಟ್ ವಿಲ್ ಫಾರ್ಮ್ ಅಟ್ ವಿಲ್ ಬಿ ಫಾರ್ಮಿಂಗ್ ಅ ಕಾಯಿಲ್ ಆರ್ ಇಟ್ ವಿಲ್ ಫಾರ್ಮ್ ಅ ಹೆಲಿಕ್ಸ್ ಕೈಂಡ್ ಆಫ್ ಸ್ಟ್ರಕ್ಚರ್ ವೇರ್ ಒನ್ ಅಲ್ಫಾ ಅಮೈನೋ ಆಸಿಡ್ ಲಿಂಕ್ಸ್ ವಿತ್ ದ ಫೋರ್ತ್ ಅಮೈನೋ ಆಸಿಡ್ ವಿತ್ ದ ಹೆಲ್ಪ್ ಆಫ್ ಹೈಡ್ರೋಜನ್ ಬಾಂಡ್ ಇಸ್ ದಟ್ ಒಂದು ಅಮೈನೋ ಆ್ಯಸಿಡು ಇನ್ನೊಂದು ಅಮೈನೋ ಆಸಿಡ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಆಗ್ತಾ ಇರೋದ್ರಿಂದ ಇಟ್ ವಿಲ್ ಫಾರ್ಮ್ ಅ ಕಾಯಿಲ್ ಲೈಕ್ ಸ್ಟ್ರಕ್ಚರ್ ಹೆಲಿಕ್ಸ್ ಲೈಕ್ ಸ್ಟ್ರಕ್ಚರ್

సో సెకండరీ స్ట్రక్చర్ అల్ఫా అమైనో అసిడ్ అల్ఫా అమైనో అసిడ్ ఇన్నొందు అల్ఫా అమైనో అన్న హైడ్రోజన్ బాండ్ హెల్డ్ మే ఇస్ దాట్ క్లియర్ సో ఇన్ ద సేమ్ పాలిపెప్టైడ్ చైన్ వన్ టు ఫోర్ లింక్ ఇట్ విల్ ఫార్మ్ ఇట్ విల్ ఫార్మ్ అ స్పెరికల్ స్పియర్ లైక్ స్ట్రక్చర్ హెలిక్స్ ఆర్ కాయిల్ లైక్ స్ట్రక్చర్ ఇస్ దా ఎలిక్స్ అంతారా ఇది వేసు అమైనో అసిడు సైడ్ బై సైడ్ మొదలు అమైనో అసిడ్ మధ్య హైడ్రోజన్ బాండ్ ఏని ఇట్ విల్ ఆక్ లైక్ అ ఫోల్డెడ్ ఆర్ వేవ్ లైక్ స్ట్రక్చర్ ఏని దట్ ఈస్ కల్డ్ బీటా ప్లీటెడ్ స్ట్రక్చర్ ఇస్ దోస్ ఇఫ్ ద ఆల్ గ్రూప్స్ ఆర్ ఓరియెంటెడ్ ఇన్ వన్ డైరెక్షన్ అదకేనంతా ప్యారల్ అంతారా ఇఫ్ దే ఆర్ ఇన్ ద అపోజిట్ డైరెక్షన్ లైక్ దిస్ దాల్డ్ ఆంటీప్యారలల్ ఇస్ దీక్వెన్షియల్ ఆర్డర్ ఆఫ్ ద అమైనో అసిడ్గా ప్రైమరి స్ట్రక్చర్ ಡ್ಯೂ ಟು ಹೈಡ್ರೋಜನ್ ಬಾಂಡ್ ಏನು ಸ್ಟ್ರಕ್ಚರ್ ಬರ್ತಾ ಇದೆ ದೋಲ್ಡ್ ಸೆಕೆಂಡರಿ ಸ್ಟ್ರಕ್ಚರ್ ಟರ್ಷರಿ ಮತ್ತೆ ಕ್ವಾರ್ಟನರಿ ಸ್ಟ್ರಕ್ಚರ್ ಬರುತ್ತೆ ಇಲ್ಲೇ ನೋಡ್ರಿ ಪ್ರೈಮರಿ ಅಂದ್ರೆ ಸಿಕ್ವೆನ್ಸ್ ಸೆಕೆಂಡರಿ ಅಂತಂದ್ರೆ ಈ ಹೈಡ್ರೋಜನ್ ಬಾಂಡ್ ಇಲ್ಲಿ ಹೈಡ್ರೋಜನ್ ಬಾಂಡ್ ಆಗೋದ್ರೆ ಇಲ್ಲೊಂದು ಕಾಯಿಲ್ ಆಗುತ್ತೆ ಹಿಂಗ ಇಲ್ಲಿಂದ ಇಲ್ಲಿ ಲಿಂಕ್ ಆಗೋದ್ರಿಂದ ಇಲ್ಲೊಂದು ಕಾಯಿಲ್ ದೇ ಆರ್ ಕಾಯ್ಲಿಂಗ್ ಅಪ್ ದೇ ಆರ್ ಕಾಯಿಲಿಂಗ್ ಅಪ್ ಲೈಕ್ ದಿಸ್ ಇದಕ್ಕೆ ಸೆಕೆಂಡರಿ ಸ್ಟ್ರಕ್ಚರ್ ಅಂತಾರೆ ಇಸ್ ಅವಾಗ

ದಟ್ ಇಸ್ ಕಾಲ್ಡ್ ಟರ್ಶರಿ ಸ್ಟ್ರಕ್ಚರ್ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತಂದ್ರೆ ಇಲ್ಲಿ ಒಂದೇ ಪಾಲಿಪೆಪ್ಟೈಟ್ ಚೈನ್ ಇರೋದಿಲ್ಲ ಇಫ್ ಯು ಕನ್ಸಿಡರ್ ದಿಸ್ ಆಸ್ ಒನ್ ಪಾಲಿಪೆಪ್ಟೈಟ್ ಚೈನ್ ಅಂಡ್ ದರ್ ಇಸ್ ಒನ್ ಮೋರ್ ಪಾಲಿಪೆಪ್ ಚೈನ್ ದರ್ ಇಸ್ ಒನ್ ಮೋರ್ ಪಾಲಿಪೆಪ್ಟೈಟ್ ಚೈನ್ ದರ್ ಆರ್ ಮಲ್ಟಿಪಲ್ ಪಾಲಿಪೆಪ್ಟೈಟ್ ಚೈನ್ಸ್ ಲೈಂಗ್ ಟುಗೆದರ್ ಇಸ್ ದಟ್ ಕ್ಲಿಯರ್ ದಟ್ ಇಸ್ ಕಾಲ್ಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ತ್ರೀ ಡೈಮೆನ್ಷನಲ್ ಸ್ಟ್ರಕ್ಚರ್ ಏನ್ ಡೆವಲಪ್ ಆಗುತ್ತಲ್ಲ ಡ್ಯೂ ಟು ಮಲ್ಟಿಪಲ್ ಬಾಂಡಿಂಗ್ ಮಲ್ಟಿಪಲ್ ಟೈಪ್ಸ್ ಆಫ್ ಬಾಂಡಿಂಗ್ ದಟ್ ಇಸ್ ಟರ್ಶರಿ ಸ್ಟ್ರಕ್ಚರ್ ಮಲ್ಟಿಪಲ್ ಕೈಂಡ್ ಆಫ್ ಪಾಲಿಪೆಪ್ಟೈಟ್ ಚೈನ್ಸ್ ಎಕ್ಸಿಸ್ಟ್ ಟುಗೆದರ್ ಅಲ್ವಾ ದಟ್ ಇಸ್ ಕಾಲ್ಡ್ ಕಾರ್ಡರ್ನರಿ ಸ್ಟ್ರಕ್ಚರ್ ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್ ಕಮಿಂಗ್ ಟು ವಾಟ್ ಡಿ ಆಫ್ ಪ್ರೋಟೀನ್ಸ್ ಡಿ ಆಫ್ ಪ್ರೋಟೀನ್ ಅಂದರೆ ಏನು ಪ್ರೋಟೀನ್ಗೆ ಅದರದೇ ಆದಂಥ ಒಂದು ನೇಟಿವ್ ಫಾರ್ಮ್ ಇರುತ್ತೆ ಒಂದು ನೇಟಿವ್ ಪ್ರಾಪರ್ಟಿ ಇರುತ್ತೆ ಅದನ್ನು ನಾವು ಟೆಂಪ್ರೇಚರು ಅಥವಾ ಕಾನ್ಸಂಟ್ರೇಷನು ಅಥವಾ ಯಾವುದೋ ಒಂದು ಕೆಮಿಕಲ್ ಚೇಂಜಸ್ನನ್ನು ನಾವು ಪ್ರೊಜೆಕ್ಟ್ ಮಾಡಿದ್ವಿ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ನೇಟಿವ್ ಸ್ಟ್ರಕ್ಚರ್ ಆಸ್ವೆಲ್ ನೇಚರ್ ನೇಟಿವ್ ಪ್ರಾಪರ್ಟಿ ಆಸ್ ವೆಲ್ ಆಸ್ ಇಟ್ಸ್ ಯು ನೋ ಸ್ಟ್ರಕ್ಚರ್ ಓಕೆ ಡಿಫಾರ್ಮೇಷನ್ ಆಗುತ್ತೆ ಡಿಫಾರ್ಮೇಷನ್ ಆಫ್ ದ ನಾರ್ಮಲ್ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ನಾರ್ಮಲ್ ಸ್ಟ್ರಕ್ಚರ್ ಬಿಡುತ್ತೆ ಅಥವಾ ಅದರಲ್ಲಿರುವಂಥ ತ್ರೀ ಡಿ ಸ್ಟ್ರಕ್ಚರ್ ಬಿಡುತ್ತೆ ಡ್ಯೂ ಟು ಚೇಂಜ್ ಇನ್ ಟೆಂಪ್ರೇಚರ್ ಆರ್ ಪಿ ಎಚ್ ಆರ್ ಅದರ್ ಕೆಮಿಕಲ್ ಆಕ್ಟಿವಿಟೀಸ್ ಇದಕ್ಕೇನಂತಾರ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಫಾರ್ ಎಕ್ಸಾಂಪಲ್ ಅನ್ನ ನೀವು ಬಾಯ್ಲ್ ಮಾಡಿದ ಕೂಡಲೇ ದ ಸ್ಟ್ರಕ್ಚರಲ್ಲಿ ಇಟ್ ವಿಲ್ ಬಿ ಡಿಫ್ರೆಂಟ್ ಇಟ್ ವಿಲ್ ಬಿ ಲೂಸಿಂಗ್ ಇಟ್ ಸ್ಟ್ರಕ್ಚರ್ ಅಲ್ವಾ ದಟ್ ಇಸ್ ಕಾಲ್ಡ್ ಡಿನ್ಯಾಚುರೇಷನ್ ಕರ್ಡಿಂಗ್ ಆಫ್ ಮಿಲ್ಕ್ ಇಟ್ ಇಸ್ ಕಾಲ್ಡ್ ಡಿನ್ಯಾಚುರೇಷನ್ ಇಸ್ ದ್ಲೀನ್ಯುರೇಷನ್ ಅಂದ್ರೆ ಏನ್ರಿ ಡಿಸ್ಟ್ರಕ್ಷನ್ ಆಫ್ ದ ಪ್ರೋಟೀನ್ ಈ ಪ್ರೋಟೀನನ್ನು ಡಿಸ್ಟ್ರಕ್ಷನ್ ಮಾಡುವಾಗ ಪ್ರೈಮರಿ ಸೆಕೆಂಡರಿ ಟರ್ಚರಿ ಕ್ವಾಟರ್ನರಿ ಒಳಗಡೆ ಮೇಜರ್ಲಿ ಆಲ್ ದ ಸ್ಟ್ರಕ್ಚರ್ ಅದರಲ್ಲಿ ಹೋದ್ರೂ ಕೂಡ ಮೇಜರ್ಲಿ ಸೀಕ್ವೆನ್ಷಿಯಲ್ ಆರ್ಡರ್ ಅಂತೂ ಉಳ್ಕೊಂಡಿರುತ್ತೆ ಅಂದ್ರೆ ಪ್ರೈಮರಿ ಸ್ಟ್ರಕ್ಚರ್ ಅಂತೂ ಉಳ್ಕೊಂಡಿರುತ್ತೆ ಎಕ್ಸಾಂಪಲ್ ಒಂದ್ಸಲ ಕೇಳಿದ್ರು ಯಾವ ಸ್ಟ್ರಕ್ಚರ್ ಡಿನಾಚುರೇಷನ್ ಮಾಡುವಾಗ ಡಿಫಾರ್ಮ್ ಆಗೋದಿಲ್ಲ ಉಳ್ಕೊಂಡಿರುತ್ತೆ ಯಾವುದು ಸ್ಟ್ರಕ್ಚರು ಪ್ರೈಮರಿ ಸ್ಟ್ರಕ್ಚರ್ ಉಳ್ಕೊಂಡಿರುತ್ತೆ ದ ಸಿಕ್ವೆನ್ಷಿಯಲ್ ಆರ್ಡರ್ ಆಫ್ ದ ಅಮೈನೋ ಆಸಿಡ್ ಏನೂ ಆಗಲ್ಲ ಡಿನೆಚುರೇಷನ್ ಮಾಡುವಾಗ ಕ್ಲಿಯರ್ ಆಲ್ ಬಯೋಲಾಜಿಕಲ್ ರಿಯಾಕ್ಷನ್ಸ್ ಆರ್ ಕ್ಯಾಟಲೈಸ್ಡ್ ಬೈ ಸ್ಪೆಷಲ್ ಕ್ಯಾಟಲಿಸ್ಟ್ ಕಾಲ್ಡ್ ಎಂಜೈಮ್ಸ್ ಎಲ್ಲ ಬಯೋಕೆಮಿಕಲ್ ರಿಯಾಕ್ಷನ್ ಕ್ಯಾಟಲೈಸ್ ಮಾಡಲಿಕ್ಕೆ ವಿ ಹ್ಯಾವ್ ಸ್ಪೆಷಲ್ ಕ್ಯಾಟಲಿಸ್ಟ್ ವಿಚ್ ಆರ್ ಕಾಲ್ಡ್ ಕೋಲ್ಡ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಎಸ್ ಸಿಂಪ್ಲಿ ಬಯೋ ಕೆಟಾಲಿಸ್ಟ್

hydrolyzed by sucrase or even invertase it can be converted to glucose as well as fructose or maltose is catalyzed by maltase to give you glucose so these are the enzymes which are catalyzing the hydrolysis of sucrose as well as maltose into glucose and fructose as well as glucose these are biochemical reactions chemically enzymes are globular proteins they are globular proteins

ಬೇಸಿಕ್ ಪ್ರೋಟೀನ್ ದ ಎನ್ಸಾಯಾಮ್ ದೊ ಎಂಜಾಯ್ ಅಲ್ಲಿ ಏನು ಪ್ರೋಟೀನ್ ಪಾರ್ಟ್ ಇರುತ್ತಲ್ಲ ಅದರದು ಎಬಿಲಿಟಿಯನ್ನು ಎನ್ಹಾನ್ಸ್ ಮಾಡೋದು ಅಬಿಲಿಟಿ ಆಫ್ ದ ಎನ್ಸೈಮ್ ಈಸ್ ಎನ್ಹ್ಯಾನ್ಸ್ಡ್ ವಿತ್ ದ ಪ್ರೆಸೆನ್ಸ್ ಆಫ್ ದ ಪ್ರಾಸ್ಥೆಟಿಕ್ ಗ್ರೂಪ್ ಅಬಿಲಿಟಿ ಆಫ್ ದ ಎನ್ಸೈಮ್ ಟು ಕೆಟಲೈಸ್ ದ ಬಯೋಕೆಮಿಕಲ್ ರಿಯಾಕ್ಷನ್ ಇಸ್ ಎನ್ಹ್ಯಾನ್ಸ್ಡ್ ಬೈ ದ ಪ್ರಾಸ್ಥೆಟಿಕ್ ಗ್ರೂಪ್ ಇಲ್ಲ ನೋಡ್ರಿ ವಿಚ್ ಆರ್ ಟೈಟ್ಲಿ ಹೆಲ್ಡ್ ಟು ದ ಪ್ರೋಟೀನ್ ಬೈ ಕೋ ಅಂಡ್ ಬಾಂಡ್ ಆರ್ ಇನ್ ಆರ್ಗ್ಯಾನಿಕ್ ಓಕೆ ಆಲ್ ದೀಸ್ ಅಯೋನ್ಸ್ ಆರ್ ಇನ್ ಫಾರ್ ದರ್ ಆಕ್ಟಿವಿಟಿ Okay, so that point is not mentioned here. We can consider some enzymes are also associated with some non-protein component. Non-protein component is also called cofactor, like prosthetic group and bodu, which are tightly held to the protein. What is the job of the non-proteinic compound? Non-protein part A in the alva, like it can be an inorganic ion, right? Those groups they can be held by covalent bonds also. Those groups are the like calcium you know, to increase the or enhance the ability of the enzyme.

Large number of biological reactions in the, There are large number of enzymes. Enzymes, due to high efficiency, their efficiency is high. They are required in very small quantity. So, what is the nature about enzymes? You understood. They are biochemical reactions. They are highly specific. One reaction, one the enzyme. Those are associated with a non-protein part, which is called as prosthetic group or cofactor. Other calcium, you know, to increase the or enhance the ability of the enzyme to catalyze the reaction since they are highly efficient, other one, the small amount is also fine. it can do the job. is that clear? since there are large number of biochemical reactions, there are large number of enzymes present. is that clear? right. coming to vitamins. vitamins may be defined as a group of biomolecules other than fats, carbohydrates and proteins. other than fats, carbohydrates and proteins most of which cannot be produced by the body vitamins cannot be produced by the body they must be supplied in small amount in diet to perform the specific biological function for life growth and health of the human beings okay they cannot be produced in the body and they have to be provided in the form of in the presence of in a diet they have to be provided sources of the vitamins the main sources of the vitamins in our food consist of milk butter cheese fruits green veggies meat fish eggs etc all these are source of the vitamins classification of vitamins they are usually designed by the alphabetical order a b c d e k remember some of the subgroups of the vitamins are b1 b2 b6 b12 they are broadly classified into the following two categories Entry vitamins andre apart from carbohydrates proteins etc we are having another class of compounds which are generally not synthesized in the body they have to be taken in is that clear? They have to be taken in in the form of diet. Is that clear? Right. So we have two classes of the vitamins. One is water soluble, other one is fat soluble. Water soluble vitamin B and C. Rest ADEK. Uh, yes, ADEK are fat soluble, B and C are water soluble. These include vitamin B complex B1, B2, B5, etc. 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 Water soluble vitamins must be supplied regularly in a diet because they are soluble in water. They are regularly excreted in urine and they cannot be stored in the body. So they have to be provided. Is that clear? Regularly. Is that clear? Water soluble vitamins are soluble in water. They are excreted through urine. They cannot be stored in the body. Their, their functioning is required for the body. Hence they have to be regularly provided to the body. How do? Vitamin B is Vitamin C is ADEK, anyway, these are oily substances, not readily soluble in water. However, they are soluble in fats. They are fat soluble. Like you do, ADEK, they are fat soluble. They are stored, they are not excreted. They are stored in liver and adipose. What is adipose? Fat storing tissues. Excess intake of these vitamins AD is harmful and may cause hypervitaminosis. Okay. ಇಲ್ಲೇ ನೋಡ್ರಿ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಇದು ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲಿರೋದು ಓಕೆ ಇವೆಲ್ಲ ವಿಟಾಮಿನ್ಸು ಈಗ ಇದು ಇದರ ಸೋರ್ಸಸ್ಸು ಓಕೆ ಸೋರ್ಸಸ್ ದೇ ಹ್ಯಾವ್ ಟು ಬಿ ಟೇಕನ್ ಥ್ರೂ ಡೈಟ್ ಅಂತ ಹೇಳಿದ್ನಲ್ಲ ಓಕೆ ದೀಸ್ ಆರ್ ದ ಸೋರ್ಸಸ್ ಆಫ್ ಆಲ್ ದರ್ ವಿಟಾಮಿನ್ಸ್ ಇಟ್ ಇಸ್ ದೇರ್ ಇನ್ ಯುವರ್ ಎನ್ ಸಿ ಆರ್ ಟಿ ಬುಕ್ ಇದರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ಲಿ ಕೇಳ್ತಾರೆ ಡೆಫಿಷಿಯನ್ಸಿ ಆಫ್ ವಿಟಾಮಿನ್ ಎ ನೈಟ್ ಬ್ಲೈಂಡ್ನೆಸ್ ನೆನ್ಪಿಟ್ಕೋರಿ ವಿಟಾಮಿನ್ ಬಿ ಒನ್ ಬೆರಿ ಬೆರಿ ವಿಟಾಮಿನ್ ಬಿ ಟು ಕ್ಯೊಲಿಸಿಸ್ ವಿಟಾಮಿನ್ ಬಿ ಸಿಕ್ಸ್ ಕನ್ವಲ್ಷನ್ಸ್ ವಿಟಾಮಿನ್ ಬಿ ಟ್ವೆಲ್ವ್ ಡಿಫಿಷಿಯನ್ಸಿ ಇನ್ ಹಿಮೋಗ್ಲೋಬಿನ್ ವಿಟಾಮಿನ್ ಸಿ ಬ್ಲೀಡಿಂಗ್ ಗಮ್ಸ್ ವಿಟಾಮಿನ್ ಡಿ ರಿಕೆಟ್ಸ್ ಆರ್ ಬೋನ್ ಡಿಫಾರ್ಮೆಟಿಕ್ಸ್ ವಿಟಾಮಿನ್ ಇ ದಿಸ್ ಇಸ್ ಅ ಮಸ್ಕ್ಯುಲರ್ ವೀಕ್ನೆಸ್ ನೆನ್ಪಿಟ್ಕೋರಿ ವಿಟಾಮಿನ್ ಕೆ ಇನ್ಕ್ರೀಸ್ಡ್ ಇನ್ ದ ಟೈಮ್ ಫಾರ್ ಬ್ಲಡ್ ಕ್ಲಾಟಿಂಗ್ ನೆನ್ಪಿಟ್ಕೋರಿ ಇಸ್ ದಾಟ್ ಕ್ಲಿಯರ್ ನೇಮ್ ಆಫ್ ದ ವಿಟಾಮಿನ್ ಏನು ಇಲ್ಲಿ ಬೇರೆ ಆಪ್ಷನ್ ಇಲ್ಲ ನೆನ್ಪಿಟ್ಕೊಳ್ಳೇಬೇಕು ವಿಟಾಮಿನ್ ಯಾವುದು ಅದರ ಸೋರ್ಸ್ ಏನು ಅದರ ಡಿಫಿಷಿಯನ್ಸಿ ಇರೋದ್ರಿಂದ ಯಾವ ಡಿಸೀಸ್ ಆಗುತ್ತೆ ಆಲ್ ದಿಸ್ ಯು ಹ್ಯಾವ್ ಟು ರಿಮೆಂಬರ್

ಇನ್ನೊಂದು ನೈಟ್ರೋಜನ್ ಕಂಟೈನಿಂಗ್ ಹೈಟ್ರೋಸೈಕ್ಲಿಕ್ ಬೇಸ್ ಇರುತ್ತೆ ಇನ್ನೊಂದು ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ ಲಾಸ್ಟ್ ಇಯರ್ ನೀಟ್ ಎಕ್ಸಾಮಲ್ಲಿ ಕೇಳಿದ್ರು ಈ ಮೂರದ್ರಲ್ಲಿ ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಏನಿರುತ್ತೆ ಅಂತ ಕೊಟ್ಬಿಟ್ಟು ಒಂದು ಆಪ್ಷನ್ ಅಲ್ಲಿ ಫಾಸ್ಫರಸ್ ಫಸ್ಫರಸ್ ಆ್ಯಸಿಡ್ ಕೊಟ್ಟಿದ್ರು ಯಾವ್ದು ರಾಂಗ್ ಅಂತ ಕೇಳಿದ್ರು ಅದು ಫಾಸ್ಫರಸ್ ಅಲ್ಲ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ ನೆನಪಿರಲಿ ಸೊ

ಇದು ಡಿ ಎನ್ ಎಲ್ಲಿ ಇರುವಂತ ಶುಗರ್ ಆರ್ ಎನ್ ಎ ಕಂಟೆನ್ಸ್ ಬೀಟಾ ಡಿ ರೈಬೋಸ್ ಇದು ಆರ್ ಎನ್ ಎಲ್ಲಿ ಇರುವಂತಹ ಶುಗರ್ ಆರ್ ಎನ್ ಎಲ್ಲಿ ಯಾವ್ದು ಇರುತ್ತೆ ಬಿಟಾ ಡಿ ರೈಬೋಸ್ ಇಸ್ ದಟ್ ಕ್ಲಿಯರ್ ಬಿಟಾ ಡಿ ಅಂತ ಬೀಟಾ ಅಂತ ಫಸ್ಟ್ ಕಾರ್ಬನ್ಗೆ ಓ ಎಚ್ ಲೆಫ್ಟ್ ಗೆ ಇರುತ್ತೆ ಟಾಪ್ ಗೆ ಇರುತ್ತೆ ಫಸ್ಟ್ ಕಾರ್ಬನ್ಗೆ ಓ ಎಚ್ ಲೆಫ್ಟ್ ಗೆ ಟಾಪ್ ಇರುತ್ತೆ ಬೀಟಾ ದಿಸ್ ಇಸ್ ಆಲ್ಸೋ ಬೀಟಾ ಡಿ ಎನ್ ಎಲ್ಲಿ ಇರೋದು ಯಾವುದು ಡಿ ಆಕ್ಸಿ ರೈಬೋಸ್ ಡಿ ಆಕ್ಸಿ ರೈಬೋಸ್ ಯಾವ್ದೇ ಯಾವ ಪೊಸಿಷನ್ಗೆ ಎರಡನೇ ಕಾರ್ಬನ್ ಒಂದು ಎರಡು ಎರಡನೇ ಕಾರ್ಬನ್ ಏನಿದೆ ನೋಡ್ರಿ ಎರಡನೇ ಕಾರ್ಬನ್ಗೆ ಓ ಎಚ್ ಇಲ್ಲ ಎಚ್ ಅಷ್ಟೇ ಇದೆ ಓ ಎಚ್ ಇಲ್ಲ ಓ ಇಲ್ಲ ಅನ್ನೋದ್ರಿಂದ ಇದಕ್ಕೇನಂತಾರೆ ಡಿ ಆಕ್ಸಿ ಅಂತಾರೆ ಡಿ ಎನ್ ಎಲ್ಲಿ ಎರಡನೇ ಪೊಸಿಷನ್ ಅಲ್ಲಿ ಕಾರ್ಬನ್ ಇರೋದಕ್ಕೆ ಓ ಎಚ್ ಇರೋದಿಲ್ಲ ಎಚ್ ಇರುತ್ತೆ ದೇರ್ ಫೋರ್ ಇಟ್ ಇಸ್ ಕಾಲ್ಡ್ ಡಿ ಆಕ್ಸಿ ರೈಬೋಸ್ ಯಾವ ಕಾರ್ಬನ್ ಡಿ ಎನ್ ಅಲ್ಲಿ ಎಷ್ಟನೇ ಕಾರ್ಬನ್ಗೆ ಓ ಎಚ್ ಇರೋದಿಲ್ಲ ಅಂತ ಕೇಳ್ತಾರೆ ಎರಡನೇ ಕಾರ್ಬನ್ಗೆ ಓ ಎಚ್ ಇರೋದಿಲ್ಲ ಆರನೇ ಕಂಟೆಂಟ್ಸ್ ಬಿಟಾ ಡಿ ರೈಬೋಸ್ ಇಲ್ಲೇ ನೋಡ್ರಿ ಓ ಎಚ್ ಇದೆ ಇಲ್ಲಿ ದಟ್ ಇಸ್ ಅ ಡಿಫ್ರೆನ್ಸ್ ಬೋತ್ ಆಫ್ ದಿಸ್ ಶುಗರ್ಸ್ ಆರ್ ಫೌಂಡ್ ಇನ್ ದ ಫ್ಯೂರಾನೋಸ್ ಫಾರ್ಮ್ ಅಂದ್ರೆ ಫ್ಯೂರಾನ್ ಅಂತಂದ್ರೆ ಫೈವ್ ಮೆಂಬರ್ ಡ್ರಿಂಕ್ ಇಸ್ ದಟ್ ದರ್ ಸ್ಟೂಡೆಂಟ್ಸ್ ದಿಸ್ ಇಸ್ ದ ಶುಗರ್ ಪ್ರೆಸೆಂಟ್ ಇನ್ ಡಿ ಎನ್ ಎ ಶುಗರ್ ಪ್ರೆಸೆಂಟ್ ಇನ್ ಆರ್ ಎನ್ ಎ ಡಿ ಎನ್ ಎ ಕಂಟೆನ್ಸ್ ಶುಗರ್ಸ್ ಆಯ್ತಲ್ಲ ಇಟ್ ಇಸ್ ಆಲ್ಸೋ ಕಂಟೈನಿಂಗ್ ತ್ರೀ ಯೂನಿಟ್ ಅಂತ ಹೇಳಿದ್ನಲ್ಲ ಒಂದು ಶುಗರ್ ಇನ್ನೊಂದು ನೈಟ್ರೋಜಿನಿಯಸ್ ಬೇಸ್ ಇನ್ನೊಂದು ಫಸ್ಫೋರಿಕ್ ಆಸಿಡ್ ಎಸ್ನು ರೈಟ್ ಶುಗರ್ಸ್ ಅಂತೂ ಆಯ್ತಲ್ಲ ಒನ್ ಇಸ್

ಪ್ಯುರೈನ್ಸ್ ಇವು ಸಿಂಗಲ್ ಮೆಂಬರ್ಗೆ ಏನಂತಾರ ಪೆರಮಿಡಿನ್ಸ್ ಪ್ಯೂರೈನ್ಸ್ ಪಿರಮಿಡಿನ್ಸ್ ಪ್ಯೂರೈನ್ಸ್ ಅಂಡ್ ಪಿರಮಿಡಿನ್ಸ್ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆಸಿಡ್ ನೋಡೋಣ ಈಗ ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು ನ್ಯೂಕ್ಲಿಯೋಟೈಡ್ ಅಂದ್ರೆ ಏನು ನ್ಯೂಕ್ಲಿಯೋಸೈಡ್ ಅಂದ್ರೆ ನೈಟ್ರೋಜಿನಿಯಸ್ ಬೇಸ್ ಇದೆ ಮತ್ತೆ ಶುಗರ್ ಇದೆ ಬೇಸು ಮತ್ತೆ ಶುಗರ್ ದಿಸ್ ಯೂನಿಟ್ ಇಸ್ ಕಾಲ್ಡ್ ನ್ಯೂಕ್ಲಿಯೋಸೈಡ್ ನ್ಯೂಕ್ಲಿಯೋಸೈಡ್ ನೈಟ್ರೋಜಿನಿಯಸ್ ಬೇಸು ಶುಗರು ಫಾಸ್ಫರಿಕ್ ಆ್ಯಸಿಡು ಆಲ್ ದ ತ್ರೀ ಯೂನಿಟ್ಸ್ ಏನಂತಾರೆ ನ್ಯೂಕ್ಲಿಯೋಟೈಡ್ ನ್ಯೂಕ್ಲಿಯೋಟೈಡ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಏನು ಈ ಶುಗರ್ಗೆ ಒಂದನೇ ಪೊಸಿಷನ್ಗೆ ನೈಟ್ರೋಜಿನಿಯಸ್ ಬೇಸ್ ಇರುತ್ತೆ ಐದನೇ ಪೊಸಿಷನ್ಗೆ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯೋಟೈಡಲ್ಲಿ ಏನಿರುತ್ತೆ ಮೂರು ಯೂನಿಟ್ಸು ಒಂದು ಶುಗರು ನೈಟ್ರೋಜಿನಿಯಸ್ ಬೇಸು ಫಾಸ್ಫರಿಕ್ ಆ್ಯಸಿಡು ಆ ಶುಗರ್ಗೆ ಆ ಶುಗರ್ಗೆ ಬೇಸು ಒಂದನೇ ಇರುತ್ತೆ ಫಾಸ್ಫರಿಕ್ ಆ್ಯಸಿಡು ಐದನೇ ಶು ಐದನೇ ಇರುತ್ತೆ ದಟ್ ಈಸ್ ನ್ಯೂಕ್ಲಿಯೋಟೈಡ್ ಈ ನ್ಯೂಕ್ಲಿಯೋಟೈಡು ಇದೊಂದು ನ್ಯೂಕ್ಲಿಯೋಟೈಡು ಇದೊಂದು ನ್ಯೂಕ್ಲಿಯೋಟೈಡು ಬೇಸು ಶುಗರು ಫಾಸ್ಫರಿಕ್ ಆ್ಯಸಿಡ್ ಬೇಸು ಶುಗರು ಫಾಸ್ಫರಿಕ್ ಆ್ಯಸಿಡ್ ಈ ಎರಡು ನ್ಯೂಕ್ಲಿಯೋಟೈಡ್ಸು ಹೌ ಡು ದೇ ಕಂಬೈನ್ ನೋಡ್ರಿ ಇಲ್ಲಿರೋದು ಯಾವುದು ಫಿಫ್ತ್ ಕಾರ್ಬನ್ಗೆ ಏನು ಸಿ ಎಚ್ ಟು ಗ್ರೂಪ್ ಇದೆ ಅಲ್ವಾ ನನ್ನ ಹತ್ರ ಅದು ಈ ಕಾರ್ಬನ್ಗೆ ಥರ್ಡ್ ಕಾರ್ಬನ್ಗೆ ಏನು ಓ ಇದೆ ಅಲ್ವಾ ಅಲ್ಲಿ ಕಂಬೈನ್ ಆಗುತ್ತೆ ಐ ಮೀನ್ ఫిఫ్త్ కార్బన్ గా ఇవ్వంత ఈ పర్టిక్యులర్ ఫిఫ్త్ కార్బన్ గా ఏం ఫాస్ఫరిక్ అసిడ్ లింక్ ఆగితా ఆ ఫాస్ఫరిక్ గ్రూపు ఈ ఓఎచ్ గ్రూప్ దే విల్ కంబైన్ టుగెదర్ టు ఫార్మ్ అ లింక్ బిట్వీన్ దీస్ టునంతా ఫాస్ఫో డైఈస్టర్ లింకేజ్ ఇట్ ఈస్ కల్డ్ ఫస్ఫో డైఈస్టర్ లింకేజ్ ఫస్ఫో డైఈస్టర్ లింకేజ్ ఈస్ ప్రెసెంట్ బిట్వీన్ ఇందు న్యూక్లియోటైడు హవింగ్ శుగర్ బేస్ అండ్ ఫాస్ఫరిక్ ఆసిడ్ ಇದು ಒಂದು ನ್ಯೂಕ್ಲಿಯೋಟೈಡ್ ಎಕ್ಸಾಂಪಲ್ ಏನ್ ಕೇಳ್ತಾರ ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ನ್ಯೂಕ್ಲಿಯೋಟೈಡ್ ಮತ್ತೆ ನ್ಯೂಕ್ಲಿಯೋಟೈಡ್ ಮಧ್ಯ ಇರುವಂತ ಬಾಂಡಿಂಗ್ ಯಾವುದು ಫಸ್ಪೋಡಿಸ್ಟರ್ ಲಿಂಕೇಜ್ ಫಾಸ್ಫೋಡೈಸ್ಟರ್ ಲಿಂಕೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ ವಾಟ್ ಅಂಡ್ ವಾಟ್ ಅಟ್ ವಿಚ್ ಪೊಸಿಷನ್ ಇಟ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಫಿಫ್ ಕಾರ್ಬನ್ ಆಫ್ ಒನ್ ನ್ಯೂಕ್ಲಿಯೋಟೈಡ್ ಥರ್ಡ್ ಕಾರ್ಬನ್ ಆಫ್ ಅನದರ್ ನ್ಯೂಕ್ಲಿಯೋಟೈಡ್ ಇಸ್ ಸ್ಟೂಡೆಂಟ್ಸ್ ರೈಟ್ ಇಲ್ಲೇ ನೋಡ್ರಿ ನ್ಯೂಕ್ಲಿಯೋಟೈಡ್ 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 ಆರ್ ಆಲ್

Which is coiled structure like this? a structure in Bharatalla due to hydrogen bond structure in baratala Adhikarantar secondary structure. The structure of these nucleic acids, the structure of the nucleotides, the structure of the nucleus nucleic acids due to the hydrogen bonds present between nucleotides from their base center. It is called as from the base pairs. It is called as secondary structure remember adenine and thymine guanine and cytosine involve in formation of the hydrogen bond in rna is that clear students adenine guanine uh, adenine thymine guanine and cytosine that is in dna sorry that is in dna in a dna yes is that clear students yes

you have to read it like a history remember it and reproduce that in the exam that's it is that clear chalo i will come back to you in the next class with mcqs of this particular chapter okay thank you everyone